ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋನ್ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋ ವಿಶೇಷವಾಗಿ ರಾಮ ಮಹಾರಾಜನ ಬದಲಾವಣೆ ರೈಟ್ ತಾನೇ ರಾಶಿ ಬದಲಾವಣೆ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇನ್ನು ಇನ್ನೇನು ನಾಳೆ ನಾಳ್ದಲ್ಲೂ ಎರಡು ದಿನ ಆನಂತರ ಯುಗಾದಿ ಬರುತ್ತೆ ರೈಟ್ ತಾನೇ ಸೊ ಯುಗಾದಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಪ್ರೆಡಿಕ್ಷನನ್ನು ಮಾಡಿ ತೋರಿಸಿದೆ ರೈಟ್ ತಾನೇ ಓಕೆ ತುಂಬ ಚೆನ್ನಾಗಿದೆ ವೃಷಭ ಲಗ್ನದ ಬಗ್ಗೆ ಮಾತಾಡಿದ್ರೂ ವೃಷಭ ಲಗ್ನ ಅಲ್ಲೂ ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತದೆ ರಾಶಿ ನೋಡಿಕೊಳ್ಳುದಾ ಲಗ್ನ ನೋಡ್ಕೊಳ್ಳುದಾ ನೀವು ಯಾವುದನ್ನು ನೋಡ್ಕೊಳ್ಳಿ ಪರವಾಗಿಲ್ಲ ಯಾರಿಗೆಲ್ಲ ವೃಷಭ ರಾಶಿಯಿಂದ ನೋಡ್ಕೊಳ್ಬೇಕು ನೋಡ್ಕೊಳ್ಬೇಕುಂಟು ಅವರು ವೃಷಭ ರಾಶಿಯಿಂದ ನೋಡಿಕೊಳ್ಳಿ ಲಗ್ನದಿಂದ ನೋಡ್ಕೊಳ್ಳಿಕ್ಕೆ ಗೊತ್ತಿದ್ದವ್ರು ಲಗ್ನದಿಂದ ನೋಡ್ಕೊಳ್ಳಿ ಪರವಾಗಿಲ್ಲ ಹೇಗೆ ಆದರೂ ಕೂಡ ಓಕೆ ಸೊ ಅದೇನು ದೊಡ್ಡ ಅಂತರ ಏನು ಬರೋದಿಲ್ಲ ಬಟ್ ಲಗ್ನದಿಂದ ಸ್ವಲ್ಪ ಪರ್ಫೆಕ್ಷನ್ ಜಾಸ್ತಿ ರಾಶಿಯಿಂದ ಸ್ವಲ್ಪ ಪರ್ಫೆಕ್ಷನ್ ಕಡಿಮೆ ಬರ್ಬೋದು ಅಷ್ಟೇ ಅವ್ರದ್ದು ಬೇರೆ ಏನಾಗಲ್ಲ ಓಕೆ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀರಪ್ಪ ಸೊ ಏನು ಮಾಡೋ ಋಷಲಗ್ನಕ್ಕೆ ರಾಹು ಮಹಾರಾಜ ಹನ್ನೆರಡನೇ ಮನೆ ಭ್ರಮಣ ಮಾಡ್ತಾನೆ ಅದರ ಬಗ್ಗೆ ನಿನ್ನೆನೇ ಹಲವಾರು ವಿಚಾರ ನಿಮಗೆ ಅಂತೂ ಖಂಡಿತ ಹೇಳಿದ್ದೇನೆ ಓಕೆನಾ ಅಥವಾ ತುಂಬ ಚೆನ್ನಾಗಿದೆ ಅಂತ ಪರಿಹಾರ ಅದಕ್ಕಿಂತ ಮುಂಚಿನ ಸಂಚಿಕೆಯಲ್ಲಿ ಎಲ್ಲ ಪರಿಹಾರ ಹೇಳಿದ್ದೇನೆ ರಾಹು ಮಹಾರಾಜನಿಗೆ ಸಂಬಂಧಪಟ್ಟಂತೆ ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂದರೆ ಆದರೂ ಕೂಡ ಋಷಭಲಗ್ನ ಅಂದರೆ ಖರ್ಚು ವೆಚ್ಚದಲ್ಲಿ ಬಹಳಷ್ಟು ಜಾಗರೂಕರಾಗಿರಬೇಕಾಗುತ್ತೆ ಟ್ರಾವೆಲಿಂಗ್ ಮಾಡುವಂಥ ಹೊತ್ತಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂಥ ಹೊತ್ತಲ್ಲಿ ವಿದೇಶ ಪ್ರಯಾಣ ಮಾಡುವಂಥ ಹೊತ್ತಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನೀವು ಸ್ವಲ್ಪ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಅಥವಾ ಜಾಗ್ರತೆ ನಿಮ್ಮ ಕೈಯಲ್ಲಿ ಇರಬೇಕಾಗುತ್ತೆ ಅದರಲ್ಲೂ ಕೂಡ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಬಂದ್ಬಿಟ್ಟ ಸೊ ತಾಯಿಗೆ ಪ್ರಾಬ್ಲಮ್ ಆಗ್ಬೋದು ಶನಿ ಬಂದ್ಬಿಟ್ಟ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಲ್ವಾ ಶನಿ ಇದ್ದಾನೆ ಆಲ್ರೆಡಿ ಅದರ ಮೇಲಿಂದ ರಾಹುವಿನ ಭ್ರಮಣ ಖಂಡಿತ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಹನ್ನೆರಡನೇ ಮನೆಯಲ್ಲಿ ಗುರು ಇದ್ದಾನೆ ಅದರ ಮೇಲಿಂದ ರಾಹು ಭ್ರಮಣ ಮಾಡ್ತಾ ಇದ್ದಾನೆ ನಿಮ್ಮ ನಟಲ್ ಚಾರ್ಟಲ್ಲಿ ಅಂದರೂ ಕೂಡ ನಿಮ್ಗೆ ಏನಾಗುತ್ತೆ ಎಲ್ಲೋ ಒಂದು ಕಡೆ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಹಣಕಾಸಿನ ಅಥವಾ ಬೇರೆ ಯಾವುದೇ ವ್ಯವಹಾರದಲ್ಲಿ ನೀವು ಮೋಸ ಹೋಗುವಂಥ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿರಿಸಿಕೊಳ್ಳಿ ಪ್ರಯತ್ನ ಮಾಡಿ ರೈಟ್ ತಾನೇ ಸೊ ನಿಮ್ಗೆ ಗೊತ್ತಾಗಬೇಕು ಆ ಪ್ಯಾಟರ್ನ್ ಹೇಗಪ್ಪ ಕೆಲಸ ಮಾಡುತ್ತೆ ಅಂತ ಅಂತಲ್ಲೂ ಈಗ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಡೆಫಿನೆಟ್ ಆಗಿ ನಿಮಗೆ ಹನ್ನೆರಡನೇ ಮನೆ ರಾಹು ಅಲ್ವಾ ಹನ್ನೆರಡು ವೃಷಭ ರಾಶಿಯವರಿಗೆ ವೃಷಭ ಲಗ್ನದವರಿಗೆ ಹನ್ನೆರಡನೇ ಮನೆ ಟ್ವೆಲ್ತ್ ಹೌಸ್ ರಾಹು ಭಾಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟಲ್ಲಿ ಮೋಸ ಆಗುವಂಥದ್ದು ಯಾರಿಗೂ ಹಣ ಕೊಟ್ಟು ಕೈ ಸುಟ್ಟುಕೊಳ್ಳುವಂಥದ್ದು ಕನ್ಫರ್ಮ್ ಆಗಿ ಬರುತ್ತೆ ನಿಮಗೆ ಸೊ ನಲವತ್ತರಿಂದ ನಲವತ್ತೊಂಬತ್ತು ಸಿ ಯಾರಿಗೆ ರನ್ನಿಂಗ್ ಆಗ್ತೊಂಡು ಅವಳು ಅವ್ರು ಎಷ್ಟು ಎಚ್ಚರದಲ್ಲಿ ಬೇಕಾದ್ರೆ ಇರಬೇಕಂದ್ರೆ ಆ ಹೆಜ್ಜೆ ಹೆಜ್ಜೆಗೂ ಎಚ್ಚರವನ್ನು ವಹಿಸಬೇಕಾಗುತ್ತೆ ಯಾವುದೇ ಯಾವುದೇ ರೀತಿಯಲ್ಲಿ ನೀವೊಂದು ಹಣಕಾಸಿನ ವ್ಯವಹಾರ ಮಾಡ್ತೀರಿ ಅಲ್ಲಿ ನೀವು ವಿಶೇಷ ರೀತಿಯಲ್ಲಿ ಹಣಕಾಸಿಗೆ ಸಂಬಂಧ ಪೇಪರ್ ವರ್ಕನ್ನು ಬಳಸ್ಕೊಳ್ಬೇಕು ಪೇಪರ್ ವರ್ಕ್ ಮಾಡಿನೇ ಹಣ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯ ಅಥವಾ ಯಾರಿಗಾದರೂ ಸಾಲ ಕೊಡ್ತೀರಿ ಸೊ ಪೇಪರ್ ವರ್ಕ್ ಮಾಡಿಕೊಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟನ್ನು ನೀವು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ತುಂಬ ಚೆನ್ನಾಗಿ ವರ್ಕ್ ರೈಟ್ ರೈತನೇ ಓಕೆ ಇನ್ನು ಯುಗಾದಿ ನಂತರ ಬಂದಾಗ ಏನಾಗುತ್ತೆ ಶನಿ ಮಹಾರಾಜ ಈಗ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಶನ ಇದೇ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಕುಂಭರಾಶಿಗೆ ಶನಿ ಮಹಾರಾಜನ ಪ್ರವೇಶವಾಗುತ್ತೆ ಆ ಶನಿ ಮಹಾರಾಜ ಕುಂಭರಾಶಿಗೆ ಬಂದಾಗ ಏನಾಯಿತು ಕುಂಭರಾಶಿ ಶನಿ ಮಹಾರಾಜನಿಗೆ ಅದು ಮೂಲ ತ್ರಿಕೋನ ರಾಶಿ ಇಸ್ ಅ ವೆರಿ ಪವರ್ಫುಲ್ ರಾಶಿ ತುಂಬಾ ಪವರ್ಫುಲ್ ಆಗಿರ್ತಾನೆ ಶನಿ ತುಂಬ ಪವರ್ಫುಲ್ಲಾಗಿರ್ತಾನೆ ಹಾಗಾದರೆ ನಿಮ್ಗೆ ಏನಾಗುತ್ತೆ ವೃಷಭಲಗ್ನ ವೃಷಭರಾಶಿ ಅವರಿಗೆ ಶನಿ ಮಹಾರಾಜ ಹತ್ತನೇ ಮನೆಗೆ ಬಂದಿರ್ತಾನೆ ಟೆಂತ್ ಹೌಸ್ಗೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಳ್ಳಿ ಹಾಕುವಂತಿಲ್ಲ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಅಲ್ವಾ ನಿಮಗೆ ಇಷ್ಟವರೆಗೆ ಕಾರ್ಯಕ್ಷೇತ್ರದಲ್ಲಿ ಏನು ನಿಮಗೆ ಪ್ರಮೋಷನ್ ಆಗಿಲ್ಲ ಇಂಕ್ರಿಮೆಂಟ್ ಆಗಿಲ್ಲ ಕೆಲಸನೇ ಸಿಕ್ಕಿಲ್ಲ ಅಲ್ವಾ ನನಗೆ ಯಾವ ಜಾಬ್ ಬೇಕು ಅದು ಸಿಕ್ಕಿಲ್ಲ ಅಂದವರಿಗೆ ಇದೊಂದು ಸುಸಮಯ ಅಂತ ಹೇಳ್ತೇನೆ ಎರಡೂವರೆ ವರ್ಷಗಳ ಕಾಲ ಬಹಳ ರವಿ ಶನಿ ಮಹಾರಾಜನಿಂದ ಫಲಾಫಲಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು ಹೆಚ್ಚಾಗಿ ಯಾರಿಗೆ ಫಲಾಫಲಗಳು ಬರ್ತವೆ ಅವ್ರಿಗೆ ವಿಶೇಷ ರೀತಿಯಲ್ಲಿ ಶನಿಯ ದಶ್ವಾಸ ಶನಿಭುಕ್ತಿ ಶನಿಯ ಅಂತರ ನಡೀತಾಂಟು ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಶನಿ ಮಹಾರಾಜ ಒಳ್ಳೆಯ ಫಲವನ್ನು ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತವಾಗಿಯೂ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದಲ್ವ ತುಂಬ 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 ಫೇವರೇಬಲ್ ಆಗುತ್ತೆ ನಿಮಗೆ ಶನಿ ಮಹಾರಾಜ ಯಾವಾಗ ನಿಮ್ಮ ರಾಶಿಗೆ ಬರ್ತಾನೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಆತ ಬರ್ತಾನೆ ಆ ಮೂಮೆಂಟಲ್ಲಿ ರೈಟ್ ತಾನೆ ಆ ಮೂಮೆಂಟಲ್ಲಿ ಏನಂದ್ರೆ ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಒಂದು ಮನೆ ಕಟ್ಟುವಂಥ ಯೋಗ ಕೂಡ ನಿಮಗೆ ಶನಿ ಮಹಾರಾಜ ಕೊಟ್ಟೇ ಕೊಡ್ತಾನೆ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರ್ತದೆ ಅದರ ಜೊತೆಗೆ ನಿಮ್ಮ ಜಾತಕ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಶನಿಯಲ್ಲಿದ್ದಾನೆ ಶನಿ ಮಹಾರಾಜ ಎಲ್ಲಿದ್ದಾನೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹತ್ತನೇ ಮನೆಯಲ್ಲಿ ಆಲ್ರೆಡಿ ಶನಿ ಇದ್ದಾನೆ ಈಗ ಶನಿಯ ಮೇಲೆ ಶನಿಯ ಭ್ರಮಣ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹತ್ತನೇ ಮನೆಯಲ್ಲಿ ಆಲ್ರೆಡಿ ಶನಿ ಇದ್ದಾನೆ ಶನಿಯ ಮೇಲೆ ಶನಿಯ ಭ್ರಮಣ ಆಗ್ತೊಂಡು ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಸೊ ಇದರ ಬಗ್ಗೆ ಮಾತ್ರ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ ಅದೇ ರೀತಿ ನಿಮ್ಮ ನ್ಯಾಟ್ರಲ್ ಚಾಟಲ್ಲಿ ಶನಿಯಲ್ಲಿದ್ದಾನೆ ಅಲ್ಲಿಂದ ಗೋಚಾರದ ಶನಿ ಎಷ್ಟೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಇದನ್ನು ಕೂಡ ನೋಡ್ಕೊಳ್ಬೇಕು ಶನಿ ಎಲ್ಲಿದ್ದಾನೆ ನೋಡಿ ಗೋಚಾರದ ಶನಿ ಆ ಶನಿಯಿಂದ ಎಷ್ಟನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಈಗ ಗೋಚಾರದ ಶನಿಯಿಂದ ಆರನೇ ಮನೆಯಲ್ಲಿ ಶನಿ ಬಂದ್ಬಿಟ್ಟ ಎಂಟನೇ ಮನೆಯಲ್ಲಿ ಶನಿ ಬಂದುಬಿಟ್ಟ ಪಂಚಮದಲ್ಲಿ ಶನಿ ಬಂದ್ಬಿಟ್ಟ ಅಂದಾಗ ಅಥವಾ ವ್ಯಯದಲ್ಲಿ ಶನಿ ಬಂದುಬಿಟ್ಟು ಬಂದ್ಬಿಟ್ಟ ಅಂದಾಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿಯೇ ಆಗುವಂಥ ಸಾಧ್ಯತೆಗಳು ಇರ್ತವೆ ಇದನ್ನು ಸ್ವಲ್ಪ ಜಾತಕವನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಖಂಡಿತ ಉಂಟು ಶನಿಯನ್ನು ಚೆನ್ನಾಗಿಟ್ಕೊಳ್ಳೋದು ದೊಡ್ಡ ವಿಷಯವನ್ನು ಖಂಡಿತ ಅಲ್ಲ ನಿಮ್ಮ ಹಿರಿಯರಿಗೆ ಗೌರವವನ್ನು ಕೊಡುವುದು ನಿಮಗಿಂತ ನಿಮ್ಮ ವರ್ಗದವರಿಗೆ ಗೌರವವನ್ನು ಕೊಡುವುದು ಸೇವಕ ವರ್ಗಕ್ಕೆ ಗೌರವವನ್ನು ಕೊಡೋದು ನಿಮ್ಮ ಜೊತೆ ಕೆಲಸ ಮಾಡುವವರಿಗೂ ಗೌರವವನ್ನು ಕೊಡುವುದು ಆನಂತರ ಅನಾಥಾಶ್ರಮಕ್ಕೆ ಸ್ವಲ್ಪ ನಿಮ್ಮಿಂದ ಏನು ಸಾಧ್ಯವೋ ಅದನ್ನು ಪ್ರೊವೈಡ್ ಮಾಡೋದು ಅವ್ರಿಗೇನಾದರೂ ಸಹಾಯ ಮಾಡೋದು ಅದರ ಮುಖಾಂತರ ಶನಿಯ ಒಂದು ನೆಗೆಟಿವಿಟಿಯನ್ನು ಬಹಳ ಸುಲಭ ರೀತಿಯಲ್ಲಿ ನೀವು ತೆಗಿಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದೇನು ದೊಡ್ಡ ವಿಷಯ ಅಂತೂ ಯಾವುದೇ ಗ್ರಹಗಳ ನೆಗೆಟಿವಿಟಿ ಅಂತ ದೊಡ್ಡ ವಿಷಯ ಅಂತೂ ಖಂಡಿತ ಬಟ್ ನಿಮಗೆ ಗೊತ್ತಿರಬೇಕು ಪ್ರಾಬ್ಲಮ್ ಪ್ರಾಬ್ಲಮ್ ಇಂಥದ್ದೇ ಪ್ಲಾನೆಟ್ಸಿಂದ ಬರ್ತಾ ಉಂಟು ಅದು ಗೊತ್ತಿದ್ದಾಗ ಪರಿಹಾರ ತುಂಬ ಸುಲಭ ಆಗುತ್ತೆ ಬರೇ ಧಾನ್ಯಗಳಿಂದಲೇ ಪರಿಹಾರ ಮಾಡಿಕೊಳ್ಳೋದು ಅತಿ ಉತ್ತಮವಾದ ವಿಧಾನ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮಿರಕ್ಕಲಾಗೆ ಆಗಿದ್ದು ವರ್ಕ್ ಅಂತೂ ಆಗಿ ಆಗುತ್ತೆ ಬೇಕಾದರೆ ಋಷಬಲಗ್ನದ್ರು ಕೂಡ ಅವ್ರಿಗೆ ಶನಿಯಿಂದ ಪ್ರಾಬ್ಲಮ್ ಉಂಟು ಅಂತಾದರೆ ನಾನು ಹೇಳಿದ ಅನ್ನು ಖಂಡಿತ ಫಾಲೋ ಮಾಡಿ ನೋಡ್ಬೋದು ಇನ್ನೊಂದು ವಿಚಾರ ಏನಂದರೆ ಋಷಬಲಗ್ನದವ್ರಿಗೆ ಶನಿ ಮಹಾರಾಜ ಬಂದು ಆತ ಬಾಧ ಫಲ ಬಾಧ ಫಲವನ್ನು ಕೊಡ್ತಾನೆ ಆತ ಬಾದಾಧಿಪತಿ ಆಗಿರ್ತಾನೆ ಬಾದೆ ಕೂಡ ಒಂದು ಒಂದು ಲೆಕ್ಕಕ್ಕೆ ಬರಲಿಕ್ಕೆ ಶುರು ಆಗ್ಬೋದು ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನ ಒಂದು ಲ ರಾಶಿಗೆ ಅಂದರೆ ಒಂಬತ್ತನೇ ಮನೆಗೆ ಒಂಬತ್ತನೇ ಮನೆಗೆ ಗುರುವಿನ ದೃಷ್ಟಿ ಇದೆ ಶನಿಯ ಮೇಲೆ ಗುರುವಿನ ದೃಷ್ಟಿ ಇದೆ ಶನಿ ಇರುವಂತಹ ನಕ್ಷತ್ರಾಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ಬಾದ ಫಲದಲ್ಲಿ ಕಡಿಮೆ ಆಗುತ್ತೆ ಬಾಧೆ ತುಂಬ ಬರಲಿಕ್ಕೆ ಬಿಡುವುದಿಲ್ಲ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನಿಮಗೆ ವೃಷಭಲಗ್ನದವರೆಗೆ ಶನಿ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅಂದಾಗ ಅಲ್ಲಿ ನೋಡ್ಕೊಳ್ಳಿ ಶನಿ ತೊಂದರೆ ಕೊಡ್ತಾ ಇದ್ದಾನಂಗೆ ಡೆಫಿನೆಟಾಗಿ ನಿಮಗೆ ತಂದೆ ವಿಚಾರದಲ್ಲಿ ಪ್ರಾಬ್ಲಮ್ ಇರ್ತದೆ ಯಾರು ನಿಮ್ಮ ತಂದೆ ತಂದೆ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇರ್ತದೆ ಶನಿಯಿಂದ ಉಪದ್ರ ಇದ್ದರೆ ಶನಿಯಿಂದ ತೊಂದರೆ ಇದ್ದರೆ ಯಾಕಂದರೆ ಶನಿ ಬಂದು ನಿಮ್ಮ ಭಾಗ್ಯಾಧಿಪತಿ ಅಲ್ಲ ಭಾಗ್ಯಕ್ಕೆ ಸಂಬಂಧ ಕೆಲಸ ಮಾಡಿದಾರೆ ಹಾಗಾದ್ರೆ ಶನಿ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಅಫ್ಲಿಕ್ಷನ್ಗಳೊಳಗಾದ ರಾಹುಲ್ ಜೊತೆಗೆ ಸೇರಿಕೊಂಡ ಕುಜನ್ ಜೊತೆಗೆ ಸೇರಿಕೊಂಡ ಕೇತು ಜೊತೆಗೆ ಸೇರಿಕೊಂಡ ಡೆಫಿನೆಟ್ ಆಗಿ ನಿಮ್ಮ ತಂದೆಯ ವಿಚಾರದಲ್ಲಿ ನಿಮಗೆ ಸಮಸ್ಯೆಗಳು ಡೆಫಿನೆಟ್ ಆಗಿ ಉಂಟಾಗ್ತವೆ ರೈಟ್ ತಾನೆ ಹಾಗಾದ್ರೆ ಎಣಿಸ್ಕೊಳ್ಳಿ ನಿಮ್ಮ ಶನಿ ಸರಿ ಇಲ್ಲ ಅಂತ ಹಾಗಾದ್ರೆ ಶನಿಯನ್ನ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ಶನಿಯ ರಿಲೇಟೆಡ್ ಯಾರೆಲ್ಲ ಇರ್ತಾರೆ ಅವ್ರದೆಲ್ಲ ಸೇವೆ ಮಾಡಬೇಕಾದಿತ್ತು ನಿಮಗೆ ಅಲ್ವಾ ಸೇವಕವರ್ಗಂತೂ ಬಂದ್ಬಿಡ್ತು ಈಗ ನೀವು ಮದುವೆಯಾಗಿ ಹೋಗಿದ್ದೀರಾ ಅಲ್ವಾ ನೀವು ಹೆಣ್ಣು ಆಗಿದ್ದೀರಾ ಮದುವೆಯಾಗಿ ಹೋಗಿದ್ದೀರಾ ನಿಮ್ಮ ಅತ್ತೆಯ ಸೇವೆ ಮಾಡಬೇಕಾದ ಅನಿವಾರ್ಯತೆ ಉಂಟು ಒಂದು ವೇಳೆ ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ವೃಷಭ ಿದೆ ವೃಷಭ ರಾಶಿ ಇದೆ ಅವರಿಗೆ ತಂದೆ ಸುಖದಲ್ಲಿ ವ್ಯತ್ಯಯ ಆಲ್ರೆಡಿ ಉಂಟಾಗಿದೆ ಅಂತ ಇಟ್ಟುಕೊಳ್ಳೋಣ ತಂದೆ ಸುಖದಲ್ಲಿ ವ್ಯತ್ಯಯ ಉಂಟಾಗಿ ಡೆಫಿನೆಟ್ ಆಗಿ ನಿಮ್ಮ ಅತ್ತೆ ಅತ್ತೆಯಿಂದ ಕೂಡ ನಿಮಗೆ ಸುಖ ಸಿಗುವುದಿಲ್ಲ ಅತ್ತೆಯಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಆಗುತ್ತೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ ನೋಡ್ಕೊಳ್ಳಿ ಆ ಮೂಮೆಂಟ್ ಅಲ್ಲಿ ಶನಿಗೆ ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ಅತಿ ಅಗತ್ಯವಾದ ಒಂದು ವಿಚಾರ ಅಂತ ಹೇಳ್ತಾನೆ ಸುಧಾರಣ ಮಾಡಿಕೊಂಡಾಗ ನಿಮಗೆ ಒಂದು ಇಂಡಿಕೇಶನ್ ಕೊಡುತ್ತೆ ಇಲ್ಲಿ ತಂದೆ ತಂದೆ ವಿಚಾರದಲ್ಲಿ ಪ್ರಾಬ್ಲಮ್ ಆಗಿದೆ ಭಾಗ್ಯ ಮುಂದುವರಲಿಕ್ಕೆ ಬಿಡುವುದಿಲ್ಲ ಒಲ್ಲೊಂದು ಕಡೆ ನಿಮಗೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ವಿದೇಶಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಥವಾ ವಿದೇಶಕ್ಕೆ ಹೋಗಿದ್ರೆ ಅಲ್ಲಿ ಕೂಡ ತೊಂದರೆ ಅನುಭವಿಸ್ತಿದ್ದೀರಿ ಅಂದಾಗ ಡೆಫಿನೆಟ್ ಆಗಿ ಶನಿಯ ಮುಖಾಂತರ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಉಂಟು ಹಾಗಾದರೆ ಶನಿಗೆ ಸಂಬಂಧ ನಾನು ಎಷ್ಟೆಲ್ಲ ಪರಿಹಾರ ಹೇಳಿದ್ದೇನೆ ಸೊ ಅದಕ್ಕನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದಾಗ ಡೆಫಿನೆಟ್ ಆಗಿ ಶನಿ ಮಹಾರಾಜಿಂದ ಬಹಳ ಒಳ್ಳೆ ರಿಸಲ್ಟನ್ನು ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಸಾಧ್ಯತೆ ಉಂಟು ಅಂದರೆ ನೋಡಿ ಬಹಳ ಫೇವರಬಲ್ ಆಗಿರ್ತದೆ ಇದೆಲ್ಲ ಓಕೆ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ರಿಸಲ್ಟನ್ನು ಅನ್ನು ಪಡೀಲಿಕ್ಕೆ ನಿಮ್ಮಿಂದ ಅಂತೂ ಖಂಡಿತ ಸಾಧ್ಯತೆ ಉಂಟು ನಿಮಗೆ ಟೆಕ್ನಿಕ್ ಹೇಳಿಕೊಟ್ಟೆ ಈಗ ಟೆಕ್ನಿಕ್ ಅನ್ನ ಈಗ ನಿಮ್ಮ ತಂದೆ ಚೆನ್ನಾಗಿದ್ದಾರೆ ತಂದೆಯಿಂದ ಸುಖ ಅನುಭವಿಸ್ತಿದ್ದೀರಾ ತಂದೆ ಒಳ್ಳೆ ವ್ಯಕ್ತಿ ನಾರ್ಮಲ್ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಮೆಹನತ್ ಮಾಡಿದ್ದಾರೆ ಪರ್ ಅಂದರೆ ಡೆಫಿನೆಟಾಗಿ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ ಬಾಧೆ ಕೊಡುವಂಥ ಶನಿ ಚೆನ್ನಾಗೇ ಇದ್ದಾನೆ ಏನೂ ಸಮಸ್ಯೆ ಇಲ್ಲ ಹಾಗಾದರೆ ನಿಮಗೆ ಸಿಗುವಂಥ ಅತ್ತೆ ಕೂಡ ಚೆನ್ನಾಗಿರ್ತಾರೆ ರೈತ ನಿಮ್ಮ ಅತ್ತೆ ಚೆನ್ನಾಗಿರ್ತಾರೆ ಏನೂ ಸಮಸ್ಯೆ ಇಲ್ಲ ತಂದೆಯ ಹಣಕಾಸಿನ ವಿಚಾರ ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿರ್ತದೆ ಏನೂ ಸಮಸ್ಯೆ ಇಲ್ಲ ಸೊ ಇದೆಲ್ಲ ಒಂದು ಇಂಡಿಕೇಶನ್ ಅಂತ ಹೇಳ್ದೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸೊ ಈಗ ನಾನು ಹೇಳಿದ ಇಂಡಿಕೇಷನ್ ಇಲ್ಲ ಉಲ್ಟಾ ಹೊಡಿತಾ ಉಂಟು ಅಂತಂದರೆ ಪರಿಹಾರ ಕೂಡ ನೀವು ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಯೊಂದು ಖಂಡಿತ ಉಂಟು ಒಟ್ಟಾರೆ ನೋಡಲಿಕ್ಕೆ ಹೋದರೆ ವೃಷಭಲಗ್ನದವ್ರಿಗೆ ಇನ್ನೇನಾಗುತ್ತೆ ವೃಷಭಲಗ್ನದವರಿಗೆ ಈಗ ಗುರುಮಹಾರಾಜ ಇದೇ ಬರುವ ಅಂದರೆ ಏಪ್ರಿಲ್ ಹದಿಮೂರೆಯ ಹದಿನಾಲ್ಕನೇ ತಾರೀಕಿಗೆ ಆತ ಮೀನ ರಾಶಿಯನ್ನು ಪ್ರವೇಶ ಮಾಡ್ತೇನೆ ಆಗ ಬರುವಂಥ ರಿಸಲ್ಟ್ ಮತ್ತೊಂದು ಥರದಲ್ಲಿ ಬೇರೆ ಬೇರೆಯೇ ಆಗಿರ್ತದಲ್ವಾ ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಯಾಕಂದರೆ ಈ ವರ್ಷ ಇಷ್ಟು ಗ್ರಹಗಳೆಲ್ಲವೂ ಕೂಡ ರಾಶಿಯನ್ನು ಪರಿವರ್ತನೆ ಮಾಡೋದು ಅದಕ್ಕೆ ದೊಡ್ಡ ಮಟ್ಟಿಗೆ ಚೇಂಜಸ್ ಬರಲಿಕ್ಕೆ ಸಾಧ್ಯತೆ ಉಂಟು ಪ್ರತಿಯೊಬ್ಬರಿಗೂ ಕೂಡ ವೃಷಭಲಗ್ನ ಇರ್ಬೋದು ಮೇಷ ಯಾರು ಅದು ಕೂಡ ದೊಡ್ಡ ಮಟ್ಟಿಗೆ ಚೇಂಜಸ್ ಲೈಫ್ ಅಲ್ಲಿ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಏನಾಯ್ತು ಈಗ ಇಷ್ಟವರಿಗೆ ಶನಿ ಮಹಾರಾಜ ಮಕರ ರಾಶಿಯಲ್ಲಿದ್ದಾನೆ ಒಂಥರ ಸಿಕ್ಕಾಕೊಂಡ ಹಾಗೇನೆ ರೈಟ್ ಅಲ್ಲಿ ಪ್ರಾಬ್ಲಮ್ ಆನಂತರ ಗುರು ಎಲ್ಲಿದ್ದಾನೆ ಆತ ಕೂಡ ಶನಿಯ ರಾಶಿಯಲ್ಲಿ ರಾಹುವಿನ ರಾಶಿಯಲ್ಲಿ ಅದು ಕುಂಭ ರಾಶಿಯಲ್ಲಿದ್ದಾನೆ ಅದು ಕೂಡ ಒಳ್ಳೆ ರಿಸಲ್ಟ್ ಇಲ್ಲ ಅದರ ಮುಖಾಂತರ ರೈಟ್ ತಾನೆ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಇರುವಾಗ ಇಂದ ಮೇಜರ್ ಪ್ಲಾನೆಟ್ಸೇ ಇಲ್ಲೊಂದು ಕಡೆ ನೆಗೆಟಿವ್ ಆಗಿ ಅಂದಾಗ ಸೊ ದೇಶದಲ್ಲಿ ಅರಾಜಕತೆಯನ್ನು ನೋಡಬೇಕಾದೀತು ದೇಶದಲ್ಲಿ ತೊಂದರೆಗಳನ್ನು ನೋಡಬೇಕಾದೀತು ಅದೇ ಇನ್ನು ರಾಶಿಗೆ ಶನಿ ಹೋದಾಗ ಓಕೆ ನೋ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಈಗ ಈಗೇನಾಗುತ್ತೆ ಪ್ರೆಸೆಂಟ್ ಮೂಮೆಂಟಲ್ಲಿ ಏನಾಗ್ತಾ ಉಂಟು ಅಂತಂದರೆ ಕುಂಭರಾಶಿಯಲ್ಲಿ ಗುರು ಹೋಗ್ತಾ ಇದ್ದಾನೆ ಕುಂಭರಾಶಿಯಲ್ಲಿ ಗುರು ಹೋದಾಗ ಏನಾಗುತ್ತೆ ರಾಹುವಿಗೆ ಬಲ ಜಾಸ್ತಿ ಆಯ್ತು ಈಗ ರಾಹುವಿಗೆ ಬಲ ಜಾಸ್ತಿ ಆದಾಗ ರಾಹುವಿನ ರಿಲೇಟೆಡ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಅವರೆಲ್ಲರೂ ಕೂಡ ಎದ್ದು ನಿಲ್ಲಿಗೆ ಶುರು ಮಾಡ್ತಾರೆ ಎದ್ದು ನಿಲ್ಲಿಗೆ ಶುರು ಮಾಡ್ತಾರೆ ನಮಗೆ ಅದು ಬೇಕು ಇದು ಬೇಕು ಏನಾದರೂ ಕೂಡ ಶುರು ಮಾಡ್ತಾರೆ ಅಲ್ವಾ ತಗಾದೆ ತೆಗಲಿಕ್ಕೆ ಶುರು ಮಾಡ್ತಾರೆ ಓಕೆ ಅದೇ ಗುರು ಈಗ ರಾಶಿಗೆ ಹೋದ ನಂತರ ಅದು ಕಡಿಮೆ ಆಗುತ್ತೆ ಯಾಕಂದರೆ ರಾಹು ಬಲ ಕಳ್ಕೊಂಡ್ಬಿಡ್ತಾನೆ ರಾಹುವಿಗೆ ಬಲ ಇರುವುದಿಲ್ಲ ಆ ನಂತರ ರಾಹು ಎಲ್ಲಿ ಬಂದಿದ್ದಾನೆ ಮೇಷರಾಶಿಗೆ ಬಂದಿದ್ದಾನೆ ಮೇಷರಾಶಿ ಅಂದ್ರೇನು ಮೇಷರಾಶಿ ಅಂದದು ಇಡೀ ಜಾತಕದ ಗರಿಬಿ ರಾಶಿ ಅಂತ ಕರಿ ಗರೀಬಿ ರಾಶಿ ಅಂದರೆ ಬಡತನದ ರಾಶಿನೇ ಮೇಷರಾಶಿ ವಿಷಯ ದೇಶ ರೀತಿಯಲ್ಲಿ ಯಾಕಂದರೆ ಅದರಲ್ಲಿ ಒಮ್ಮೆ ಪವರ್ ಬರುತ್ತೆ ಮತ್ತು ಕೂಡಲೇ ಹೊರಟೋಗುತ್ತೆ ಒಮ್ಮೆ ಪವರ್ ಬರುತ್ತೆ ಕೂಡಲೇ ಹೊರಟೋಗುತ್ತೆ ಬುಕ್ ಲೈಟ್ ಇದ್ದಾಗೇ ರೈಟ್ ತಾನೇ ಅದಕ್ಕೆ ಅದು ಸ್ಟಾರ್ಟಪ್ ರಾಶಿ ಸ್ಟಾರ್ಟಿಂಗನ್ನು ಮಾಡಬೇಕಾದ ರಾಶಿ ಯಾವುದೇ ಒಂದು ವಿಚಾರವೂ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ರಾಶಿನೇ ಮೇಷರಾಶಿ ಆಗಿರ್ತದೆ ಅಲ್ಲಿ ಏನಾಗುತ್ತೆ ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಜೋಶ್ ಬೇಕು ನಿಮಗೆ ಇನಿಷಿಯೇಟ್ ಮಾಡಲಿಕ್ಕೆ ಯಾವ ಜೋಶ್ ಬೇಕು ನಿಮಗೆ ಅದನ್ನು ಮಾತ್ರ ಕರುಣಿಸ್ತದೆ ಬೇರೆ ಏನು ಇರುವುದಿಲ್ಲ ಅದರಲ್ಲಿ ಮತ್ತೆ ಪಾಲನೆ ಪಾಲನೆ ಎಲ್ಲ ನಂತರದ ವಿಚಾರ ಅದಕ್ಕೆ ಬೇರೆ ರಾಶಿ ಕೆಲಸ ಮಾಡಬೇಕು ರೈಟ್ ತಾನೇ ಒಂದು ಕೆಲಸವನ್ನು ಆರಂಭ ಮಾಡಲಿಕ್ಕೆ ಬೇಕಾಗಿ ದೀಪ ಹಚ್ಚಿ ಏನು ಆರಂಭ ಮಾಡ್ತೀರ ಅಷ್ಟೇ ಆ ಒಂದು ಆ ರಾಶಿ ಕೆಲಸ ಆ ಮೇಷರಾಶಿ ಅಂದರೆ ನಿಮ್ಮ ಪ್ರಾಥಮಿಕತೆ ಆ ಮೇಷರಾಶಿ ಅಂದರೆ ಪ್ರಾಥಮಿಕತೆ ಅಲ್ಲಿ ರಾಹು ಬಂದುಬಿಟ್ಟ ಹಾಗಾದರೆ ರಾಹು ರಿಲೇಟೆಡ್ ಯಾರೆಲ್ಲ ಇದ್ದಾರೆ ಏನೆಲ್ಲ ಕೆಲಸ ಕಾರ್ಯ ಉಂಟು ರಾಹು ರಿಲೇಟೆಡ್ ಆಗ್ತಾ ಉಂಟು ಅದೆಲ್ಲವೂ ಕೂಡ ತಕ್ಕ ಮಟ್ಟಿಗೆ ನಾರ್ಮಲ್ಗೆ ಬರುತ್ತೆ ಸಮಸ್ಯೆಗೆ ಒಳಗಾಗ್ಬೋದು ರೈಟ್ ತಾನೆ ಆನಂತರ ರಾಹು ರಿಲೇಟೆಡ್ ನೀವೇನಾದರೂ ಪಬ್ಲಿಕ್ಗೆ ತೊಂದರೆ ಕೊಡ್ತೀರಿ ಯಾರಿಗೂ ಮೋಸ ಮಾಡ್ತೀರಿ ನೀವು ವಂಚನೆ ಮಾಡ್ತೀರಿ ಡೆಫಿನೆಟಾಗಿ ರಾಹು ನಿಮ್ಮನ್ನು ಚಡ್ಡಿ ಮತ್ತು ಬನಿಯನ್ನಲ್ಲಿ ನಿಲ್ಲಿಸಿಬಿಡ್ತಾನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಯಾಕಂದರೆ ನಿಮ್ಮ ಜಾತಕದ ನಮ್ಮ ಜಾತಕದ ಯಾರದೇ ಜಾತಕದ ಮೇಷರಾಶಿ ನಿಮ್ಮ ಅಂಡರ್ ರೈಟ್ ತಾನೇ ನಿಮ್ಮ ಇನ್ನರ್ ಗಾರ್ಮೆಂಟ್ಸ್ ಏನುಂಟು ಅದೆಲ್ಲವೂ ಕೂಡ ಮೇಷರಾಶಿ ಅದೇ ನಿಮ್ಮ ಹೈಯರ್ ಲೆವೆಲಲ್ಲಿ ಇರುವಂಥದ್ದು ಅದರ ಎದುರಿಗಿರುವಂಥ ರಾಶಿ ಅದು ಬಂದು ತುಲಾರಾಶಿ ತುಲಾರಾಶಿಯಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಮತ್ತು ಎಲ್ಲ ಥರದ ಬಟ್ಟೆಗಳು ತುಲಾರಾಶಿಯಲ್ಲಿ ಓಕೆ ಅದೇ ಮೇಷರಾಶಿಯಲ್ಲಿ ಅಂಡರ್ ಗಾರ್ಮೆಂಟ್ಸ್ ಮೇಷರಾಶಿ ಹಾಗೆ ರಾಹು ಬಂದಿದಾನಂದಾಗ ರಾಹು ರಿಲೇಟೆಡ್ ನೀವೇನಾದರೂ ಕೆಲಸ ಮಾಡಿದಾಗ ನಿಮ್ಮನ್ನು ಚಡ್ಡಿ ಮತ್ತು ಬನಿಯನ್ನಲ್ಲಿ ಡೆಫಿನೆಟಾಗಿ ನಿಲ್ಲಿಸ್ತಾನೆ ಅಂದರೆ ನಿಮ್ಮನ್ನು ಬರ್ಬಾದ್ ಮಾಡಿಬಿಡ್ತಾನದ ಇಂಡಿಕೇಶನ್ ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿರ್ತದೆ ಸುಮ್ ಸುಮ್ಮನೇನೋ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿಪ್ಪ ಆ ಒಂದೂವರೆ ವರ್ಷಗಳ ಒಂದೂವರೆ ವರ್ಷಗಳ ಕಾಲ ಶನಿಯಲ್ಲಿ ತಾನೆ ಹನ್ನೆ ಹದಿನೆಂಟು ತಿಂಗಳ ಕಾಲ ಈ ಮೂಮೆಂಟಲ್ಲಿ ನಿಮಗೆ ಈ ಘಟನೆಗಳನ್ನು ನೋಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ರಾಹು ಎಲ್ಲಿದ್ದಾನೆ ನೋಡಿ ರಾಹು ಮೇಷರಾಶಿಯಲ್ಲಿದ್ದಾನೆ ಅಲ್ಲಿ ವೃಷಭ ರಾಶಿಗೂ ಪೆಟ್ಟು ಬಿತ್ತು ಇಲ್ಲಿ ಮೀನರಾಶಿಗೂ ಪೆಟ್ಟು ಬಿತ್ತು ಮಧ್ಯದಲ್ಲಿ ರಾಹು ಇದಾನೆ ಅಲ್ವಾ ವೃಷಭ ರಾಶಿಯಿಂದ ಏನಾಗಬೇಕು ಹಣಕಾಸು ಮೀನರಾಶಿಯಿಂದ ಏನ ಏನಾಗಬೇಕು ರಿಲ್ಯಾಕ್ಸೇಷನ್ ಎಲ್ಲದಕ್ಕೂ ಪೆಟ್ಟಂತೂ ಬೀಳುತ್ತಪ್ಪ ಅಲ್ವಾ ವಿಷಯ ಬೇರೆ ಬಟ್ ನೀವು ನಿಮ್ಮ ಒಂದು ವೇ ಅನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರಿ ಯಾರಿಗೂ ಉಪಾದ್ರ ಕೊಡಲಿಲ್ಲ ಏನು ಕೊಡಲಿಲ್ಲ ಮೋಸ ವಂಚನೆ ಅದು ಇದು ತಗಾದ ಅಂತ ಇಲ್ಲ ನಿಮ್ಮ ಹತ್ರ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿ ನೀವು ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಓಕೆನಾ ಸೊ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿ ರಾಹು ಅಂದರೆ ಕೋರ್ಟ್ ಕಚೇರಿ ರೈಟ್ ತಾನೇ ಕೋರ್ಟ್ ಕಚೇರಿ ಕೂಡ ಹೋಗಬೇಕಾದ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ ನೀವೇನಾದರೂ ಬೇಡದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ ರೈಟ್ ತಾನೆ ಯಾರಿಗೆಲ್ಲ ಕೋರ್ಟ್ ಕಚೇರಿ ಉಂಟು ಕೋರ್ಟ್ ಕಚೇರಿಲಿ ತುಂಬ ಸಮಸ್ಯೆ ಅನುಭವಿಸ್ತಿದ್ದೀರಾ ನಿಮ್ಮ ಎದುರಿನ ಪಾಡಿ ಭಾಳ ಸ್ಟ್ರಾಂಗ್ ಆಗಿದೆ ನಿಮಗೆ ಗೊತ್ತಾಗೋದಿಲ್ಲ ನಿಮಗೆ ಒಂದು ರೆಮಿಡಿ ಹೇಳಿಕೊಡ್ತೇನೆ ಕೊನೆಯಲ್ಲಿ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕೋರ್ಟ್ ಕಚೇರಿಲಿ ಬರತಕ್ಕಂಥ ಸಮಸ್ಯೆಗಳಲ್ಲಿ ನಿಮಗೆ ಎಲ್ಲೊಂದು ಕಡೆ ರಾಹು ಸಿಗ್ಬೋದು ಅದರ ಮುಖಾಂತರ ನಿಮಗೆ ಸಿಗ್ಬು ಸಿಗ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗೋದು ಓಕೆ ಸೊ ಇದನ್ನ ಮಾಡ್ಲಿಕ್ಕೆ ಪ್ರ ತುಂಬಾ ಚೆನ್ನಾಗಿ ಓಕೆ ಸೊ ಗೊತ್ತಾಯ್ತು ಈಗ ಹಾಗಾದ್ರೆ ನಮ್ಮ ವೃಷಭ ಲಗ್ನಕ್ಕೆ ವೃಷಭ ಲಗ್ನ ರಾಶಿಯವರಿಗೆ ಶನಿ ಮಹಾರಾಜಿಂದ ಏನಾಗುತ್ತೆ ರಾಹು ಏನಾಗುತ್ತೆ ತಕ್ಕ ಮಟ್ಟಿಗೆ ಅಂತೂ ಹೇಳಿಕೊಟ್ಟಿದ್ದೆವು ಈಗ ಭಾವದ್ ನಾನಂತೂ ಹೋಗೋದಿಲ್ಲ ಬಟ್ ಬಟ್ ಇದರಲ್ಲಿ ತಾಯಿಯ ಆರೋಗ್ಯ ನೋಡ್ಕೊಳ್ಬೇಕು ತಂದೆಯ ಹಣಕಾಸು ತೊಂದರೆಗೊಳಗಾಗುತ್ತೆ ತಂದೆಯ ಕುಟುಂಬದಲ್ಲಿ ಡೆತ್ ಆಗುವಂಥ ಸಾಧ್ಯತೆಗಳು ಡೆತ್ಗಳನ್ನು ನೋಡಬೇಕಾದೀತು ಮರಣಗಳನ್ನು ನೋಡಬೇಕಾದಂಥ ಉಂಟು ತಂದೆಯ ಕುಟುಂಬದಲ್ಲಿ ಇನ್ನು ನೋಡಬೇಕಾದೀತು ಸೊ ನೋಡಿಯೇ ನೋಡ್ತೀರಾ ನೀವು ಶನಿ ದಶೆ ಶನಿ ಭುಕ್ತಿ ಶನಿ ಅಂತರ ಬಂದಾಗ ಈ ಒಂದು ಘಟನೆಗಳು ಘಟಿಸಬಹುದು ಅದರ ಜೊತೆಗೆ ತಾಯಿ ತಾಯಿಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದನ್ನು ನೋಡ್ಕೊಳ್ಬೇಕು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದನ್ನು ನೋಡ್ಕೊಳ್ಬೇಕು ನಿಮ್ಮ ಒಡ ಹುಟ್ಟಿದವರ ಆಯುಷ್ಯಕ್ಕೂ ತೊಂದರೆ ಆಗ್ಬೋದು ಅದನ್ನು ಕೂಡ ನೋಡ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಒಂಥರ ನೀವು ಶನಿಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದಾಗ ಶನಿಯನ್ನು ಸರಿಯಾದ ರೀತಿಯಲ್ಲಿ ನೀವು ಕಂಟ್ರೋಲ್ ಮಾಡಿಟ್ಕೊಂಡಾಗ ಶನಿಗೆ ಸಂಬಂಧಪಟ್ಟಂತ ಒಂದಷ್ಟು ಪರಿಹಾರಗಳನ್ನು ಮಾಡಿದಾಗ ಏನೂ ತೊಂದರೆ ಆಗಲ್ಲ ಏನೂ ಆಗಲ್ಲ ಓಕೆನಾ ಶನಿ ಶನಿ ಎಷ್ಟಾಗಿರ್ತೀನಿ ಏನು ಸಮಸ್ಯೆ ಇಲ್ಲ ಯಾಕಂದರೆ ಆಟ್ರಿಬ್ಯೂಟ್ಸ್ ಗೊತ್ತಿರಬೇಕು ನಿಮಗೆ ನೀವೇನೋ ಒಂದು ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡ್ತೀರಾ ಇನ್ನೇನೋ ಆಗಲಿಕ್ಕೆ ಶುರು ಆಗುತ್ತೆ ರೈಟ್ ರೈಟ್ತಾನೆ ಏನೋ ಆಟ್ರಿಬ್ಯೂಟ್ಸ್ ಇದೆ ಏನೋ ಫಾಲೋ ಮಾಡ್ತೀರಾ ಇನ್ನೇನೋ ಆಗುತ್ತೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಅದಕ್ಕೆ ನಾರ್ಮಲ್ ವೇಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದೆಸ್ಬೇಡಿ ಇವತ್ತು ನೀವೇನೋ ಅದು ತಪ್ಪು ಮಾಡಿ ನಾಳೆ ಬಚಾವಾಗ್ತೀರ ಅಂತ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಶನಿ ಮಹಾರಾಜ ಆತ ನ್ಯಾಯಕ್ಕೆ ಕಾರಕತ್ವ ರೈಟ್ ತಾನೇ ನ್ಯಾಯ ವಿಶೇಷ ರೀತಿಯಲ್ಲಿ ಅಲ್ಲೋ ತುಲಾ ತುಲಾರಾಶಿ ನ್ಯಾಯದ ರಾಶಿ ಅದು ಅಲ್ಲಿ ತಕ್ಕಡಿ ಕೊಟ್ಟಿದ್ದಾರೆ ನ್ಯಾಯಕ್ಕೆ ಸಂಬಂಧ ತುಲಾರಾಶಿ ಕೆಲಸ ಮಾಡ್ತದೆ ಅಲ್ಲಿ ನ್ಯಾಯಾಧೀಶ ಶನಿ ಮಹಾರಾಜ ಉಚ್ಚ ಫಲವನ್ನು ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ರೈತನೇ ಅಲ್ಲಿ ಉಚ್ಚ ಫಲವನ್ನು ಕೊಡ್ತಾನೆ ಶಶಾಯೋಗವನ್ನು ನಿರ್ಮಾಣ ಮಾಡ್ತಾನೆ ಓಕೆನಾ ಅರ್ಥ ಆಯಿತು ಅಂತ ಹೇಳಿ ಶಶಾಯೋಗ ಅಲ್ವಾ ಶಶಾಯೋಗ ಶಶಯೋಗ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅದು ನಿಮಗೆ ನಲವತ್ತೈದರ ನಂತರ ರಿಸಲ್ಟ್ ಕೊಡುತ್ತೆ ನಿಮಗೆ ಬಹಳ ಚೆನ್ನಾಗಿ ವರ್ಕ್ ಆಗುವಂಥ ರೈತನೇ ರಾಜನಾಗಿ ಮತ್ತೆ ನಿಮಗೆ ಕ್ರಿಯೇಟ್ ಮಾಡಬಲ್ಲದು ವಿಷಯ ಬೇರೆ ಈಗ ವೃಷಭರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ತಕ್ಕ ವಿಚಾರಗಳು ನಿಮಗೆ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ತುಂಬ ಫೇವರೇಬಲ್ ಆಗುತ್ತೆ ಫಾಲೋಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆದ್ದು ಬಿಡ್ತೀರಾ ಲೈಫಲ್ಲಿ ಏನೆಲ್ಲ ನಿಮಗೆ ಸಮಸ್ಯೆಗಳು ಬರಬೇಕು ಡೆಫಿನೆಟ್ ಆಗಿ ಸಮಸ್ಯೆಯಿಂದ ನೀವು ಪಾರಾಗಿಬಿಡ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತದೆ ಯಾವುದೇ ಪ್ರಾಬ್ಲಮ್ ಬರುವಾಗ ಹೆದರುವಂಥ ಅವಶ್ಯಕತೆಗಳಿಲ್ಲ ಬಟ್ ಆ ಪ್ರಾಬ್ಲಮ್ ಯಾವ ಪ್ಲಾನೆಟ್ಸಿಂದ ಬರ್ತಾ ಉಂಟು ಇದು ನಮಗೆ ಕನ್ಸಿಡರ್ ಮಾಡಲಿಕ್ಕೆ ಗೊತ್ತಿರಬೇಕು ಯಾವ ಪ್ಲಾನೆಟ್ಸ್ಗೆ ಸಂಬಂಧ ತೊಂದರೆ ಉಂಟು ಏನುಂಟು ಅದನ್ನು ಕನ್ಸಿಡರ್ ಮಾಡಿದಾಗ ಈಗ ಕೆಲಸದಲ್ಲೇ ಸಮಸ್ಯೆ ಬರ್ತಾ ಉಂಟು ಡೆಫಿನೆಟಾಗಿ ಅದು ಶನಿ ಮುಖಾಂತರನೇ ಬರ್ತಾ ಉಂಟು ಹಾಗಾದರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನನ್ನು ನೋಡ್ಕೊಳ್ಬೇಕು ಆನಂತರ ನಿಮ್ಮ ಲಗ್ನ ಯಾವುದೇ ಇದ್ದರೂ ಕೂಡ ಅದರಲ್ಲಿ ದಶಮಾಧಿಪತಿ ಯಾರು ಇರ್ತಾರೆ ಅದನ್ನನ್ನೂ ನೋಡ್ಕೊಳ್ಬೇಕು ಅದೆರಡಕ್ಕೂ ಪರಿಹಾರ ಮಾಡಬೇಕಾದ ಅನಿವಾರ್ಯತೆ ಉಂಟು ನಾರ್ಮಲಾಗಿ ಶನಿಗೆ ಪರಿಹಾರ ಮಾಡಿದ್ರೂ ಕೂಡ ಕರ್ಮಕ್ಕೆ ಕಾರಕತ್ವ ಶನಿಗೆ ಶನಿ ಮಹಾರಾಜನಿಗೆ ಇರುವಂಥದ್ದು ಸೊ ಕರ್ಮಕ್ಕೆ ಕಾರಕತ್ವ ಶನಿ ಮಹಾರಾಜನಿಗೆ ಇದ್ದಾಗ ಅದಕ್ಕೆ ನೀವು ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡಿಕೊಂಡಾಗ ಕೂಡ ಇಟ್ಸ್ ಮೋಸ್ಟ್ ಫೇವರಬಲ್ ರಿಸಲ್ಟ್ ಅನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಹಣಕಾಸಿನಲ್ಲಿ ಗ್ರೋತೆ ಕಾಣ್ತಾ ಇಲ್ಲ ಸೊ ಖಂಡಿತ ನಿಮ್ಮ ಜಾತಕದ ಗುರು ಸರಿ ಇಲ್ಲ ಅಂತ ಗುರುವಿಗೆ ಸಂಬಂಧಪಟ್ಟಂತೆ ಇನ್ನೇನೋ ಸೇವೆ ಮಾಡಬೇಕಾಗುತ್ತೆ ಇನ್ನೇನೋ ನೀವು ಕೊಡಬೇಕಾಗುತ್ತೆ ಗುರು ಜನರನ್ನ ಪ್ರೀತಿಯಿಂದ ನೋಡ್ಕೊಳ್ಬೇಕಾಗುತ್ತೆ ಆ ನಂತರ ಹೋಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆ ಸ್ಟೆಬಿಲಿಟಿ ಬರಲಿಕ್ಕೆ ಸಾಧ್ಯತೆ ಉಂಟು ಯಾರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಗ್ರೋತ್ ಆಗಬೇಕು ಇವತ್ತಲ್ಲ ನಾಳೆ ಮೆಲ್ಲ ಮೆಲ್ಲ ಗ್ರೋತ್ ಆಗಬೇಕು ಅವರು ಎದುರಿನ ವ್ಯಕ್ತಿಯ ಮಾತನ್ನು ಮೊದಲು ಕೇಳಿಸ್ಕೊಳ್ಳುವಂತಹ ಪ್ರಮೇಯವನ್ನು ಬೆಳೆಸ್ಕೊಳ್ಬೇಕು ಅದು ಕೇಳಿಸ್ಕೊಳ್ಳಿಕ್ಕೇನೆ ಆಗೋದಿಲ್ಲ ಮಾತು ಆಡುದ್ರ ಮಧ್ಯೆನೇ ಜಗಳ ಸ್ಟಾರ್ಟ್ ಆಯಿತು ಅಂದಾಗ ಗುರು ಕೆಟ್ಟೋಗಿಬಿಡ್ತಾನೆ ರೈತನೇ ಅಥವಾ ಯಾರೇ ಮಾತಾಡ ಯಾರೇ ಹೇಳಿದ್ರು ಕೇಳ್ತಾನೆ ಇಲ್ಲ ಅಂದ್ರೂ ಕೂಡ ಗುರು ಕೆಟ್ಟೋಗಿಬಿಡ ಅದಕ್ಕೇನು ಇವತ್ತು ಮಕ್ಕಳಿಗೆ ಮಕ್ಕಳು ನೀವು ಹೇಳಿದ್ದನ್ನು ಕೇಳುವುದಿಲ್ಲ ಅಂದಾಗ ಅವರ ಎಜುಕೇಷನಲ್ಲಿ ಎಷ್ಟು ಮಾರ್ಕ್ ಬೇಕು ಅಷ್ಟೊಂದು ಬರಲಿಕ್ಕೆ ಬಿಡೋದಿಲ್ಲ ಯಾಕಂದ್ರೆ ಗುರು ಗುರು ಕೆಟ್ಟೋಗಿರ್ತಾನೆ ಕೇಳುವ ಪ್ರಮಯವನ್ನು ಬೆಳೆಸ್ಕೊಳ್ತೀರಾ ರೈತನೇ ಕೇಳುವ ಪ್ರಮಯವನ್ನು ಬೆಳೆಸ್ಕೊಳ್ತೀರಾ ಡೆಫಿನೆಟ್ ಆಗಿ ನಿಮ್ಮ ಗುರು ಚೆನ್ನಾಗಿ ವರ್ಕ್ ಆಗ್ತಾನೆ ನಿಮ್ಗೆ ಅದು ಯಾವ ಪ್ರಾಸ್ಪರಿಟಿ ಬೇಕು ಅದನ್ನು ತಂದು ಕೊಡ್ತಾರೆ ತಾನೆ ಒಬ್ಬ ಮಾತಾಡಿ ಮುಗಿದ ನಂತರ ನೀವು ಮಾತಾಡಬೇಕಾಗುತ್ತೆ ಆ ಮಾತಿನ ಮಧ್ಯೆನೇ ನೀವು ಮಾತಾಡುವಂಥದ್ದು ಖಂಡಿತ ಬೇಕಾಗಿಲ್ಲ ಮಾತನ್ನು ತುಂಡರಿಸಿ ಮಾತಾಡುವಂಥದ್ದು ಕೂಡ ನೀವೊಂದು ಗುರುವಿಗೆ ಅಪಕಾರ ಮಾಡಿದಂತೆ ಸೊ ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸರಿ ಕೇಳಿಸ್ಕೊಳ್ಬೇಕು ನಂತರ ಮಾತಾಡಬೇಕು ಇದರ ಮುಖಾಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಯಾವಾಗಲೂ ಜಗಳ ಮಾಡ್ತಾನಿದ್ದೀರಂದ್ರೆ ಹಣಕಾಸು ಪ್ರಾಬ್ಲಮೇ ನಿಮಗೆ ರೈಟ್ ತಾನೆ ಜಗಳ ಮಾಡ್ತಾ ಅಂದರೆ ಅಲ್ಲಿ ಏನಾಗುತ್ತೆ ಯಾತೋ ಸಾಲ ಕಟ್ಟಲಿಕ್ಕೆ ಹೋಗುತ್ತೆ ನಿಮ್ಮ ಹಣಕಾಸು ಯಾತೋ ಭೂಮಿ ವಿಚಾರದಲ್ಲಿ ಇರ್ತದೆ ನಿಮ್ಮ ನಿಮ್ಮ ಹಣಕಾಸಿಗೆ ಸಂಬಂಧ ಹಣಕಾಸು ಅಲ್ಲಿಗೆ ಹೊಟ್ಟು ಹೋಗ್ಬೋದಲ್ವ ಯಾರೆಲ್ಲ ನೋಡ್ಕೊಳ್ಳಿ ಮನೆಯಲ್ಲಿ ಚೆಕಪ್ ಮಾಡ್ಕೊಳ್ಳಿ ನಿಮ್ಮ ನೀವು ನಿಮಗೆ ಸಿಟ್ಟು ಬರ್ತಾ ಉಂಟು ತುಂಬ ಜಾಸ್ತಿ ಯಾರ ಮಾತನ್ನು ಕೇಳಿಕ್ಕೆ ಇಷ್ಟ ಆಗಲ್ಲ ಯಾರದೇ ಮಾತನ್ನು ನೀವು ಏನು ಮಾಡ್ತೀರಾ ತುಂಡರಿಸಿಬಿಡ್ತೀರಾ ತುಂಡರಿಸಿಬಿಟ್ಟು ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಈಗ ನಿಮ್ಮ ಹಣಕಾಸು ಡೆಫಿನೆಟಾಗಿ ಏನಾಗುತ್ತೆ ಸಾಲ ಸಾಲ ಹೋಗುತ್ತೆ ನೀವು ಸಾಲನೇ ತೀರಿಸ್ತಾ ಇರಬೇಕಾಗುತ್ತೆ ಯಾರು ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಗಲಿಕ್ಕೆ ಶುರುವಾಗುತ್ತೆ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಬೇಕು ಆಗ ಕೂಲಾಗಿರ್ಬೇಕನ್ನು ಅವಶ್ಯಕತೆ ಈಗ ಕೆಲವರಿಗೆ ಅವ್ರು ಎಷ್ಟೇ ಕೂಲ್ ಆಗಿದ್ರು ಕೂಡ ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆ ಇರ್ತದೆ ಇಲ್ಲ ಅಂತ ಹೇಳಿ ಯಾಕಂದರೆ ನಾರ್ಮಲ್ ಆಗಿ ನಿಮ್ಗೆ ಒಂದು ಗಾಡಿ ಲೋನ್ ಒಂದು ಮನೆ ಲೋನು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅದು ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ನಿಮಗೆ ಸಾಲದ ಮೇಲೇನೆ ಸಾಲ ಮಾಡಬೇಕು ಸಾಲದ ಮೇಲೆ ಸಾಲ ಮಾಡಬೇಕು ಅಂತ ಪರಿಸ್ಥಿತಿಯೇ ಉಂಟು ಅಂತಾದಾಗ ಚಕ್ರ ಬಡ್ಡಿಗೆ ಚಕ್ರ ಬಡ್ಡಿ ಕಟ್ಟಬೇಕು ಅನ್ನೋ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ಉಂಟು ಅಂತಾದಾಗ ಹಾಗಾದ್ರೆ ನಿಮ್ಮ ಮನೋಸ್ಥಿತಿ ಸರಿ ಇಲ್ಲ ಅಂತ ಆಯ್ತು ರೈಟ್ ತಾನೇ ನಿಮ್ಮ ಮನೋಸ್ಥಿತಿ ಸರಿ ಇಲ್ಲ ನಿಮಗೆ ಜಗಳದ ಸ್ವಭಾವ ಉಂಟು ನಿಮ್ಮಲ್ಲಿ ನೀವು ಬರೇ ಜಗಳ ಮಾಡ್ತಾನೆ ಇರ್ತೀರಾ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ ಯಾರ ಮಾತನ್ನು ಕೇಳುವಂಥದ್ದಿಲ್ಲ ಯಾರಿಗೂ ಮರ್ಯಾದೆಯನ್ನು ಕೊಡುವಂಥದ್ದಿಲ್ಲ ನೀವು ಯಾರದೇ ಮಾತನ್ನು ಕೇಳ್ತೀರ ಅಂದಾಗ ಅವರು ನೀವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀರ ಅಂತ ನೀವು ಯಾವಾಗ ಈ ರೆಸ್ಪೆಕ್ಟ್ ಕೊಡಲಿಕ್ಕೆ ಕಲಿತೀರ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ನಿಮ್ಮ ಎದುರಿನ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಆಗ ಮಾತ್ರ ಗುರು ಹೋಗಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನೇಕ ಕೆಲಸ ಮಾಡಲ್ಲ ಎಲ್ಲಿವರೆಗೆ ಗುರು ಚೆನ್ನಾಗಿ ಕೆಲಸ ಮಾಡಲ್ಲ ಅದ್ರಿಗೂ ಹಣಕಾಸು ಎಲ್ಲಿಂದ ಬರ್ತೀರಿ ಗುರುತಾನೆ ಗುರು ಅದ್ತು ಅಲ್ಲವಾ ಆತನ ಆ ಜಾತಕದಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಗೆ ಗುರುವಿನ ಕಾರಕತ್ವವನ್ನು ಹೇಳಿದ್ದಾರೆ ಯಾಕೆ ಯಾಕೆ ಅಲ್ಲಿ ಗುರು ಚೆನ್ನಾಗಿದ್ದಾಗ ಆ ನಾಲ್ಕು ಮನೆಗಳು ಕೂಡ ಬೆಳಗಲಿಕ್ಕೆ ಶುರು ಮಾಡಿಬಿಡ್ತವೆ ಒಂದು ವೇಳೆ ಇಲ್ಲ ಸೊ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡ್ರಿ ಈಗ ಹೋಯ್ತಿಗೆ ಏನು ಮಾಡೋಕ್ಕೆ ಅದರ ಜೊತೆಗೆ ಗುರು ಜನರಿಗೂ ಕೂಡ ನೀವು ಅಪವಾದಗಳನ್ನು ಹಾಕುವ ಹಾಗಿಲ್ಲ ಗುರುಜನ್ರು ಯಾರೇ ಇದ್ದರೂ ಕೂಡ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಿದ್ದಾರೆ ಯಾವುದೋ ಧಾರ್ಮಿಕತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅಪವಾದಗಳನ್ನು ಹಾಕುವ ಹಾಗಿಲ್ಲ ಅವರನ್ನು ತುಚ್ಚ ರೀತಿಯಲ್ಲಿ ನೋಡುವ ಹಾಗಿಲ್ಲ ಅವ್ರು ಏನು ಕರ್ಮ ಮಾಡ್ತಾರೆ ಅದು ಅವರಿಗೆ ಬಿಟ್ಟಾದ್ರು ಅಂಥದ್ದು ಅದನ್ನು ನೀವು ಬರೀಲಿಕ್ಕೆ ಹೋಗಬೇಡಿ ನೀವು ಅದನ್ನು ಒಬ್ಬರ ಜೊತೆ ಶೇರ್ ಮಾಡಲಿಕ್ಕೆ ಹೋಗಬೇಡಿ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಯಾಕೆಂದರೆ ಅವರೆಲ್ಲ ಕರ್ಮ ನಿಮಗೆ ಟ್ರಾನ್ಸ್ಫರ್ ಆಯ್ತು ಈಗ ಅವರ ಬಗ್ಗೆ ಮಾತಾಡಿದರೆ ನಿಮಗೆ ಟ್ರಾನ್ಸ್ಫರ್ ಆಯಿತಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಿರಿಯ ಯಜಮಾನ ಯಾರೋ ಇರ್ತಾನೆ ರೈಟ್ ತಾನೆ ಅವನು ಅವ್ನು ಆ್ಯಕ್ಚುಲಿ ಅವ್ನು ಸರಿಯೇ ಇಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಅದು ನಮಗೆ ಬೇಕಾಗಿಲ್ಲ ಅವನು ಸರಿಯೇ ಇಲ್ಲ ಬಟ್ ನೀವು ಅವನ ಬಗ್ಗೆ ಪಕ್ಕದ ಮನೆಯವ್ರದ್ದು ಗಾಸಿಪ್ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ನನ್ನ ಯಜಮಾನ ಅವ್ರು ಸರಿ ಇಲ್ಲ ಅವರು ಹಾಗೆ ಅವ್ರು ಹೀಗೆ ಅಂತಲ್ವಾ ಈಗ ನಿಮ್ಮ ಆ ಮನೆ ಹಿರಿಯ ವ್ಯಕ್ತಿಗೆ ಯಾವ ತೊಂದರೆ ಉಂಟದು ನಿಮಗೆ ಟ್ರಾನ್ಸ್ಫರ್ ಆಯ್ತು ಈಗ ನೀವು ಅನುಭವಿಸಿ ಈಗ ಕೂತ್ಕೊಂಡು ರೈಟ್ ಅವ್ನು ಅವನು ಫ್ರೀ ಆಗಿಬಿಡ್ತಾನೆ ರೈಟ್ ತಾನೆ ಅದಕ್ಕೇನು ಹೇಳೋದು ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ ಯಾಕೆ ಬೇಕು ಬೇಡತಾನೆ ಸುಮ್ಮನೆದ್ದು ಬಿಡಬೇಕು ನಮ್ಮ ಕೆಲಸ ಆಯಿತು ನಾವಾಯಿತು ಏನು ಮಾಡ್ತಾರೆ ಪಾಪ ಕರ್ಮ ಮಾಡ್ತಾರೆ ಅವರು ಅನ್ಬೋದು ಸರ್ ಅದು ಅವ್ರಿಗೆ ಬಿಟ್ಟದು ನಮಗೆ ನಮ್ಮ ಲೆಕ್ಕಾಚಾರಕ್ಕೆ ಅದು ಬರುವುದಿಲ್ಲ ಅದಕ್ಕೋಸ್ಕರ ಆ ಲೆಕ್ಕಾಚಾರವನ್ನು ಪಡ್ಕೊಳ್ಳಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಗ್ರೋತ್ ಆಗ್ತಾ ಇಲ್ಲ ಇವತ್ತು ಸೊ ಈ ಸೂಕ್ಷ್ಮತೆಯನ್ನು ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ ಯಾರಿಗೆಲ್ಲ ಬೈತೀರಾ ಯಾರ ಬಗ್ಗೆ ಹಿಂದಿನಿಂದ ಮಾತಾಡ್ಕೊಳ್ತೀರಾ ಯಾರ ಬಗ್ಗೆ ಗಾಸಿಪ್ ಮಾಡ್ತೀರಾ ಯಾರನ್ನು ತುಚ್ಚ ರೀತಿಯಲ್ಲಿ ನೋಡ್ತೀರಾ ಅಲ್ವಾ ಸೊ ಇದು ವಿಷಯ ನಿಮಗೆ ಗೊತ್ತಿರಬೇಕು ಇದು ವಿಷಯ ಗೊತ್ತಿದ್ದಾಗ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತಹ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲಾಂದರೆ ಒಂದು ಒಂದು ಕಡೆ ಏನು ಒಂದು ಕಡೆ ಎಲ್ಲೊಂದ್ ಕಡೆ ಹಣಕಾಸಿನ ಸಮಸ್ಯೆ ಉಲ್ಟಾ ಇಲ್ಲಿ ಬೇರೆನೇ ವಿಚಾರ ನಿಮ್ಮದು ಆಗ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿದೆ ರೈಟ್ ತಾನೆ ಓಕೆನಾ ನಿಮಗೆ ಹಲವಾರು ವಿಚಾರಗಳು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ರೈಟ್ ವೇ ಅಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ ಮೋಸ್ಟ್ ಫೇವರಬಲ್ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ರೈಟ್ ತಾನೇ ಇನ್ನು ಯಾರಿಗೆಲ್ಲ ತುಂಬಾ ಜ್ಯೋತಿಷ ಕಲಿಬೇಕು ಇಚ್ಛೆ ಉಂಟವ್ರಿಗೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಂತ ಹೇಳ್ತೇನೆ ಅಲ್ಲಿ ಆರಾಧ್ಯ ಅಷ್ಟೊ ಹೇಗೆ ಸ್ಪೆಲ್ಲಿಂಗ್ ಉಂಟು ಡಬಲ್ ಎ ಡಬಲ್ ಎ ಆರಾಧ್ಯ ಮತ್ತು ಆಸ್ಟ್ರೋ ಡಬಲ್ ಎ ಡಬಲ್ ಎ ಸ್ಪೆಲ್ಲಿಂಗ್ ಹಾಕಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸೊ ಬರುತ್ತೆ ನಿಮಗೆ ಅಲ್ಲಿ ಹೋಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಅಲ್ಲಿ ಹಲವಾರು ವೀಡಿಯೋಸ್ ಇದೆ ಸೊ ಅದನ್ನು ನೋಡಿಕೊಳ್ಳಿ ರಿಸೆಂಟ್ ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ ಕೂಡ ಇದೆ ಸೊ ನಿಮಗೆ ಕಲಿಯುವವರಿಗೆ ಬಹಳ ಆಸಕ್ತಿದಾಯಕ ಅದರಲ್ಲ ನೀವು ಖಂಡಿತ ಅದರ ಬಗ್ಗೆ ಹೋಗಿ ಸ್ವಲ್ಪ ನೋಡ್ಕೊಳ್ಳಿ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಲ್ವ ಈಗಷ್ಟೇ ನಿನ್ನೆ ಮೊನ್ನೆ ವಿಂಶೋತ್ತರಿ ದಶಾಭುಕ್ತಿಯಿಂದ ಯಾವ ರೀತಿ ಫಲ ನಿರೂಪಣೆ ಮಾಡ್ಬೋದು ಆ ವೀಡಿಯೋ ಹಾಕಿದ್ದೇನೆ ಬಹಳ ಚೆನ್ನಾಗಿದೆ ಸೊ ಅದನ್ನು ನೋಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಲೋಶೋ ಗ್ರಿಡ್ನ ಬಗ್ಗೆ ವಿಡಿಯೋ ಹಾಕಿದ್ದೇನೆ ಅದು ಕೂಡ ಇದೆ ಸೊ ಅವೈಲೇಬಲ್ ಇದೆ ಅದನ್ನು ನೋಡ್ಕೊಳ್ಬೋದು ಲೋಶೋ ಗ್ರಿಡ್ ಅಂದರೆ ಏನು ಅದರಲ್ಲಿ ವಾಸ್ತುವನ್ನು ಹೇಗೆ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಮ್ಮ ಡೇಟಾ ಬರ್ತ್ಗೆ ಸಂಬಂಧಪಟ್ಟ ತೊಂದರೆಗಳಿದ್ದಾಗ ಹೇಗೆ ಅದನ್ನು ಸರಿ ಮಾಡ್ಕೊಳ್ಬೋದು ಯಾವುದೇ ನಂಬರ್ ಮಿಸ್ಸಿಂಗ್ ಆಗಿದರೆ ಅದನ್ನು ಯಾವ ರೀತಿ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಅದೆಲ್ಲವನ್ನು ಕೂಡ ಯೂಟ್ಯೂಬಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಹೋಗಿ ಯೂಟ್ಯೂಬನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆನಂತರ ವೀಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನ ಓಕೆನಾ ಗೊತ್ತಾಯಿತು ಆ ಹೇಗೆ ಸರ್ಚ್ ಮಾಡ್ತೀರಾ ಯೂಟ್ಯೂಬ್ಗೆ ಹೋಗಿ ಆರಾಧ್ಯ ಆ್ಯಸ್ಟ್ರೋ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಡಬಲ್ ಎ ಅಲ್ವಾ ಆರಾಧ್ಯ ಅಂತ ಬರೆಯುವಾಗ ಡಬಲ್ ಎ ಬರೀರಿ ಆ್ಯಸ್ಟ್ರೋ ಬರೆಯುವಾಗ ಕೂಡ ಡಬಲ್ ಎ ಬರೀರಿ ಅಲ್ವಾ ಡಬಲ್ ಎ ಡಬಲ್ ಎ ಎರಡು ಕಡೆ ಕೂಡ ಉಂಟು ಅಂತ ಖಂಡಿತ ನಿಮಗೆ ಅದರ ಲಿಂಕ್ ಬರುತ್ತೆ ನಿಮಗೆ ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಗುರುಗಳೇ ನಮಸ್ತೆಮ್ಮ ನಾನು ಮುಂಚೆಯಿಂದ ಮಾತನಾಡಿದ ಪದ್ಮಾವತಿ ಅಂತ ಸರಿ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ಕೇಳಬೇಕು ಸರಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಹೆಸರು ದುರ್ಗಾ ಪ್ರಸಾದ್ ಓಕೆ 10 9 95 ಓಕೆ ನನಗೆ 4 1/4 6 1/4 ಓಕೆ ಹುಟ್ಟಿದಲ್ಲಿಮ್ಮ ಹುಟ್ಟಿದು ಮುಲ್ಕೇಲ್ಮ ಓಕೆ ಉತ್ತರಾಭದ್ರ ನಕ್ಷತ್ರನಾ ಮೀನ ರಾಶಿ ಉತ್ತರಾಭದ್ರ ನಕ್ಷತ್ರ ಮೀನ ರಾಶಿ ಕೇ ಉದ್ದೇಶನ ಏನು ತಿಳ್ಕೋಬೇಕು ಅಮ್ಮ ಹೇಳಿ ಬಿಡಿ ನೀವೇ ಅವನ ಜಾಬ್ನ ಬಗ್ಗೆ ಕೇಳಬೇಕಿತ್ತು ನೋಡಿ ಒಂದು ಮಾತಂದು ಹೇಳ್ತೀರಮ್ಮ ನಿಮಗೆ ಒಂದು ಏನಾಗುತ್ತೆ ಅವ್ರಿಗೆ ನಾನೊಂದು ಮಾತು ಹೇಳ್ತೀನಿ ಏನಂದರೆ ಇಪ್ಪತ್ತೈದು ಇಪ್ಪತ್ತಾರ ಅವ್ರಾಗ ಜಾಬ್ ಸಿಗಲಿಲ್ಲಮ್ಮ ಅವ್ರಿಗೆ ಇಪ್ಪತ್ತೈದು ನಿಮಗೊಂದು ಮಾತು ಹೇಳ್ತೀನಿ ಹೇಳ್ತೀನ ಏನು ಗೊತ್ತಾ ಈ ಜಾತಕ ಸರಿ ನೆನ್ಪಿಟ್ಕೊಳ್ಳಿ ನಾನು ಹೇಳುವಂಥದ್ದನ್ನು ಈ ಜಾತಕ ಇಪ್ಪತ್ತ ಆರನೇ ವಯಸ್ಸಿನಿಂದ ಮೂವತ್ತ ಆರನೇ ವಯಸ್ಸಿನವರೆಗೆ ಸ್ಟೆಬಿಲಿಟಿಯಲ್ಲಿ ಇರುವುದಿಲ್ಲ ಯಾವುದೇ ಜಾಬ್ ಮಾಡಿದ್ರು ಕೂಡ ಅದರಲ್ಲಿ ಪರ್ಫೆಕ್ಟ್ ಆಗಿ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಜಾಬನ್ನು ಡ್ರಾಪ್ ಮಾಡಬೇಕಾದಂತಹ ಅನಿವಾರ್ಯತೆ ಇವರು ಪಾಲಿಗೆ ಒಂದು ಖಂಡಿತ ಬರುತ್ತಮ್ಮ ಅರ್ಥ ಇದೆ ನಿಮಗೆ ಹಾ ಹಾಂ ಹಾಗಾದ್ರೆ ವಿದೇಶಕ್ಕೆ ಹೋಗುದು ಎಲ್ಲಿ ಬಂತು ನಾ ವಿದೇಶಕ್ಕೆ ಹೋಗ್ಲಿಕ್ಕಿಲ್ಲ ವಿದೇಶಕ್ಕೆ ಹೋದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಂದ್ರೆ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಕಳಿಸ್ಬೇಡಮ್ಮ ಈಗಿನ ಸಮಯ ಚೆನ್ನಾಗಿಲ್ಲಮ್ಮ ಹೆಲ್ತ್ ರಿಲೇಟೆಡ್ ಕೂಡ ನೋಡ್ಕೊಳ್ಬೇಕಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ಇವ್ರಿಗೆ ಇವರಿಗೆ ನೋಡಿ ತಕ್ಕ ಮಟ್ಟಿಗೆ ಸ್ವಲ್ಪ ಪೀರಿಯಡ್ ಆ ಸಾಧಾರಣ ಒಂದು ಇಪ್ ಹದಿನಾರನೇ ವಯಸ್ಸಿನಿಂದ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸ್ವಲ್ಪ ಓಕೆ ಇಪ್ಪತ್ತಾರನ ನಂತರ ಈಗ ಇಪ್ಪತ್ತೇಳು ರನ್ನಿಂಗ್ ಹಾಕ್ತೊಂಡಮ್ಮ ಬೇಕಾದ್ರೆ ಅವ್ರತ್ರನೇ ಕೇಳಿ ನೋಡಿ ಯಾವುದೇ ಕೆಲಸ ಮುಂದುವರಲಿಕ್ಕೆ ಬಿಡುವುದಿಲ್ಲ ಒಂದು ಕೆಲಸ ಇರ್ತದೆ ಸಾಧಾರಣ ಮಟ್ಟದಲ್ಲಿರ್ತದೆ ತುಂಬಾ ಸ್ಯಾಲರಿಯನ್ನು ಹಿಡಿಯುವಂತ ಕೆಲಸ ಅಂತ ಇರುವುದಿಲ್ಲ ಅರ್ಥ ಆಯ್ತಾ ನಿಮಗೆ ಗೊತ್ತಾಯ್ತು ಸೊ ಈಗ ಈಗ ನೋಡಿ ನಿಮ್ಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಆಗ ಈ ಜಾತಕದಲ್ಲಿ ಇದ್ದಂತ ದೋಷಗಳು ನಿವಾರಣೆ ಆಗ್ತವೆ ರೈಟ್ ತಾನು ಏನ್ ಮಾಡಬೇಕು ನೋಡಿ ಮಗನಿಗೆ ಹೇಳಿ ಪ್ರತಿದಿನ ದಿನ ಭಗವದ್ಗೀತೆಯನ್ನು ಪಠನೆ ಮಾಡ್ಲಿಕ್ಕೆ ಭಗವದ್ಗೀತೆ ಪಠನೆ ಮಾಡಬೇಕು ಯಾ ರಾಮಾಯಣ ಯಾತೋ ಮಹಾಭಾರತ ಯಾತೋ ಭಾಗವತ ಯಾವುದಾದ್ರೂ ಧಾರ್ಮಿಕ ಪುಸ್ತಕಗಳನ್ನು ಪ್ರತಿದಿನ ಬೆಳಿಗ್ಗೆ ಓದಲಿಕ್ಕೆ ಹೇಳಿಮ್ಮ ರೈಟಾ ಅದನ್ನು ಪ್ರತಿದಿನ ಓದಬೇಕು ಆನಂತರ ಪ್ರತಿ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಬೇಕಮ್ಮ ಆನಂತರ ಸಂಕಷ್ಟರ ಚತುರ್ಥಿಯನ್ನು ಪಾಲನೆ ಮಾಡಬೇಕಮ್ಮ ಅದನ್ನು ಆಚರಣೆ ಮಾಡ್ಕೊಳ್ಬೇಕಮ್ಮ ಓಕೆನಾ ಸೊ ಇದಿಷ್ಟು ನೀವು ಕಂಪಲ್ಸರಿಯಾಗಿ ಫಾಲೋ ಮಾಡ್ತೀರಿ ಅಂದಾಗ ಡೆಫಿನೆಟಾಗಿ ಈ ಜಾತಕ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಷ್ಟಂತೂ ಮಾಡ್ಕೊಳ್ಳಿ ಈಗ ನೋಡಿ ಆ ಗುರು ಕೂಡ ಈ ಜಾತಕಗಳ ಸರಿಯಿಲ್ಲ ಶನಿಯ ಶನಿಯ ಮೇಲಿಂದ ಗುರು ಭ್ರಮಣ ಮಾಡ್ತಾನೆ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲಮ್ಮ ಲಗ್ನದಲ್ಲಿ ಶನಿ ಇದ್ದಾನೆ ಅದು ಒಳ್ಳೆಯ ಲಕ್ಷಣ ಅಲ್ಲ ಆನಂತರ ಕುಜಾ ಬಂದು ರಾಹು ಜೊತೆ ಇದೆ ಅಂದರೆ ಹಲವಾರು ರೀತಿಯ ಯಾಕೋ ಗೊತ್ತಿಲ್ಲ ಹಲವಾರು ರೀತಿಯ ತೊಂದರೆಗಳನ್ನು ಅನಿವಾರ್ಯತೆ ಬಟ್ ಅವರಿಗೆ ಅನಿವಾರ್ಯ ಆಗುತ್ತೆ ಯಾವಾಗ ಶುಕ್ರ ದೇಶ ಸ್ಟಾರ್ಟ್ ಆದ್ರೂ ತುಂಬಾ ಫೇವರಬಲ್ ಆಗುತ್ತೆ ಬಟ್ ಈಗ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಹಿಂತಿರುಗಿ ನೋಡಲಿಕ್ಕಿಲ್ಲ ಹೋಗ್ತಾ ಇರ್ತಾರೆ ತೊಂದರೆ ಇಲ್ಲ ಅದರಲ್ಲೂ ಕೂಡ ವಿದೇಶಕ್ಕೆ ಮಾತ್ರ ಸದ್ಯದ ಮಟ್ಟಿಗೆ ಹೋಗುದು ಬೇಡ ಅಂತ ಹೇಳಿ ಒಳ್ಳೇದಾಗಲಿ ತಾಯಿ ರೈಟಾ ಲಗ್ನ ಲಗ್ನಮ್ಮ ಉತ್ತರವಾದ್ರ ನಕ್ಷತ್ರ ಮೀನರಾಶಿ ಕುಂಭಲಗ್ನ ತಾಯಿ ರೈಟ್ ರೈಟ್ ಬನ್ನಿ ಕರೆ ಧನ್ಯವಾದಗಳು ಓಕೆ ಬಂದು ಮೇಡ ಸೊ ಗೊತ್ತಾಯಿತು ನಿಮಗೆ ಅಲ್ವಾ ಹಾಗಾದ್ರೆ ಏನು ಮಾಡೋಣ ನಮ್ಮ ಮಿಥುನ ಲಗ್ನಕ್ಕೆ ಸಂಬಂಧಪಟ್ಟಿದೆ ಓಕೆ ನಿಮಗೆ ಒಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ಅಂತ ಹೇಳಿದೆ ಅಲ್ವಾ ಈಗ ನೀವು ಕೋರ್ಟ್ ಕಚೇರಿಗೆ ಹೋಗ್ತೀರಾ ಪಾಪ ರೈಟಾ ಕೋರ್ಟ್ ನೋಡಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಈಗ ಒಂದು ಜಾಗದ ತಗಾದೆ ಉಂಟು ಅಂತ ಇಟ್ಕೊಳ್ಳೋಣ ಅಲ್ವಾ ಒಂದು ಜಾಗ ತಗಾದೆ ಉಂಟು ನಮ್ಮಲ್ಲಿ ಜಾಗಕ್ಕೆ ಸಂಬಂಧ ಏನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಕೋರ್ಟ್ ಕಚೇರಿ ನಟ ಈಗ ಅಲ್ಲಿ ನ್ಯಾಯ ಆ್ಯಕ್ಚುಲಿ ನಿಮಗೇನೇ ಬರಬೇಕು ಅಂತ ಇಟ್ಕೊಳ್ಳೋಣ ಆ್ಯಕ್ಚುಲಿ ನ್ಯಾಯಯುತವಾಗಿ ನಾನಿದ್ದೇನೆ ನನ್ನ ಎಗೇನ್ಸ್ಟ್ ಯಾರೋ ಅಲ್ಲಿ ಕೋರ್ಟಿಗೆ ಹಾಕಿದ್ದಾರೆ ಅಂತಲ್ವಾ ನಾನು ಆ್ಯಕ್ಚುಲಿ ನ್ಯಾಯಯುತವಾಗಿ ನಾನಿದ್ದೇನೆ ಬಟ್ ನನ್ನ ಎಗೇನ್ಸ್ಟ್ ಹಾಕಿದ್ದಾರೆ ಅಲ್ವಾ ಅಂದಾಗ ನೀವು ಈ ಒಂದು ರೆಮಿಡಿಯನ್ನು ಮಾಡ್ಬೋದು ಅಲ್ವಾ ಒಂದು ವೇಳೆ ಎಣಿಸ್ಕೊಳ್ಳಿ ಉಲ್ಟಾದರೆ ಈಗ ಅವನಿಗೆ ಆ್ಯಕ್ಚುಲಿ ನ್ಯಾಯ ಹೋಗಬೇಕು ನೀವು ಮೋಸದಿಂದ ಅದನ್ನು ಕಬಳಿಸ್ಬೇಕಂತ ಕೋಟಿಗೆ ಹಾಕಿದ್ದೀರಾ ಅವನಿಗೂ ಬೇಡ ನನಗೆ ಬೇಡ ಅನ್ನೋ ಒಂದು ಈರ್ಷೆಯಿಂದ ಕೋಟಿಗೆ ಹಾಕಿದ್ದೀರಾ ಈ ರೆಮಿಡಿ ವರ್ಕ್ ಆಗಲ್ಲ ಓಕೆನಾ ಅರ್ಥ ಇದೆ ನಿಮಗೆ ಯಾರಿಗೆ ನ್ಯಾಯಯುತವಾಗಿ ಬರಬೇಕು ಆಸ್ತಿ ಪಾಸ್ತಿ ಆದರೂ ಉಂಟು ಸಮಸ್ಯೆ ಅನುಭವಿಸ್ತಿದ್ದೇವೆ ಅಲ್ಲಿ ಬರುವಂಥ ಕ್ರಾಸ್ ಕ್ವಶನ್ಗೆ ನಮಗೆ ಆನ್ಸರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರು ಏನೇನೋ ಸುಳ್ಳು ಹೇಳ್ತಾ ಇರ್ತಾರೆ ಅದನ್ನು ಜಡ್ಜ್ ಕೂಡ ಕೇಳ್ತಾರೆ ಅಥವಾ ಅಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಥವಾ ಹಣಕಾಸಿನ ವಿಶೇಷ ರೀತಿಯ ಒಂದು ಪವರಲ್ಲಿ ನಡೀತೊಂಡು ನನ್ನಲ್ಲಿ ಹಣಕಾಸಿಲ್ಲ ನ್ಯಾಯಯುತವಾಗಿ ನನಗೇನೆ ಬರಬೇಕಂದಾಗ ನಾನು ಹೇಳಿದ ರೆಮಿಡಿಯನ್ನು ಮಾಡಿ ನೀವು ಗೆಲ್ತೀರಾ ಓಕೆನಾ ಏನು ರೆಮಿಡಿ ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ದೀರ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹನ್ನೆರಡು ಆರು ಸಾವಿರದ ಒಂಬೈನೂರ ಅರವತ್ತೇಳೋಕ್ಕೆ ಸಮಯ ಹೇಳಿಮ್ಮ ಯಾವಾಗಮ್ಮ ಮಧ್ಯಾಹ್ನನ ಮಧ್ಯಾಹ್ನ ಹನ್ನೆರಡು ಕಾಲು ಹುಟ್ಟಿದಲ್ಲಿ ತಾಯಿ ಇದು ಹಾ ಆಯ್ತಮ್ಮ ಓಕೆ ಸೊ ಈ ಜಾತಕ ಬಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನ ತಾಯಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ಓಕೆ ಓಕೆ ನೋಡ್ಕೊಳ್ಳೋಣ ಓಕೆ ಆಯ್ತಮ್ಮ ಅದೇ ಅಲ್ಲಿ ಹೇಳಲಿಕ್ಕೆ ಹೋದದ್ದು ಓಕೆ ಆರೋಗ್ಯ ಓಕೆ ಓಕೆ ಅಮ್ಮ ಸೊ ಒಂದು ಮಾತಂತೂ ಹೇಳ್ತೀನಮ್ಮ ಈ ಜಾತಕ ಯಾಕೋ ಗೊತ್ತಿಲ್ಲ ಈ ಜಾತಕದಲ್ಲಿ ಬಹಳಷ್ಟು ನಿಮಗೆ ಸಾಧಾರಣ ಒಂದು ನಿಮ್ಮ ವಯಸ್ಸು ಹದಿನಾರು ಕಳೆದ ನಂತರ ಹದಿನಾರು ಕಳೆದ ನಂತರ ಹದಿನಾರು ಅರ್ಥ ಆಯ್ತಮ್ಮ ನಿಮ್ಮ ವಯಸ್ಸು ಹದಿನಾರು ಕಳೆದ ನಂತರ ಇಲ್ಲಿವರೆಗೂ ಕೂಡ ಸಮಸ್ಯೆಯನ್ನೇ ಅನುಭವಿಸ್ಕೊಂಡು ಬಂದಿದ್ದೀರಲ್ಲಮ್ಮ ಎಲ್ಲ ರೀತಿಯಲ್ಲಿ ಕೂಡ ಹಲೋ ಎಲ್ಲಿದ್ದೀರಮ್ಮ ಇದ್ದೀರ ಲೈನಲ್ಲಿ ಅದು ಹದಿನಾರನೇ ವಯಸ್ಸಿನಿಂದ ಈ ಜಾತಕಕ್ಕೆ ಬಹಳಷ್ಟು ತೊಂದರೆಗಳನ್ನು ಬಹಳಷ್ಟು ಏರುಪೇರುಗಳನ್ನು ನೋಡ್ಕೊಂಡು ರೈಟಾ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅಂತ ಈ ಜಾಗಕ್ಕೆ ಬಂದಿಲ್ಲ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ಏನಿವೆ ಇರಲಿ ಈಗ ಸದ್ಯದ ಮಟ್ಟಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಉಂಟಮ್ಮ ಶನಿ ಕೆಲಸ ಮಾಡ್ತಾ ಇದ್ದಾನೆ ಶನಿ ಮತ್ತು ಕುಜನ ಒಂದು ಕಾಂಬಿನೇಷನ್ ಉಂಟಲ್ಲಿ ತುಂಬ ಕಿರಿಕಾಗುತ್ತಮ್ಮ ಅದು ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಮತ್ತು ನಿಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಕೂಡ ತುಂಬಾ ವ್ಯತ್ಯಯಗಳು ಉಂಟಾಗ್ಬೋದಮ್ಮ ಕುಟುಂಬದಲ್ಲಿ ಕೂಡ ಯಾಕೋ ಗೊತ್ತಿಲ್ಲ ಮಾತುಕತೆಯಿಂದಲೇ ಅಲ್ಲಿ ಜಗಳಾಗ್ಬೋದು ಅಂತ ಇಂಡಿಕೇಷನ್ ಉಂಟಿದೆ ಅರ್ಥ ಆಯ್ತಾ ಗೊತ್ತಾಯ್ಗ ಸೊ ಏನಮ್ಮ ಪರಿಹಾರ ಮಾಡ್ಬೇಕು ಒಂದ್ ಸಣ್ಣ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ತಾಯಿ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜಾ ಈ ಜಾತಿಗೆ ಏನು ಗೊತ್ತಾ ಒಂದು ಒಂದು ಕಡೆ ಶನಿ ಕೆಲಸ ಮಾಡ್ತಾ ಇದ್ದಾನೆ ಶನಿ ಬಂದು ಮಾರಕಾದೇಶ ಇನ್ನೊಂದು ಕಡೆ ಕುಜ ಕೆಲಸ ಮಾಡ್ತಾರೆ ಕುಜ ಒಂದು ಬಾದಾಧಿಪತಿ ಅವ್ರಿಬ್ರು ಕೂಡ ಎದುರು ಬದುರು ಇದ್ದಾರೆ ಅದರ ಅರ್ಥ ಏನಂದ್ರೆ ನೀವು ವೈವಾಕ್ಯ ಒಂದು ಸುಖ ಅನುಭವಿಸಿಲ್ಲ ಅಂತ ಇದ್ರು ರೈಟಮ್ಮ ನಿಮ್ಮಿಂದ ಆಗಿಲ್ಲ ಎಷ್ಟೋ ಅವರಿಗೆ ಬೇಬಿ ಅಂತ ಹೆಸರು ಇಟ್ಕೊಂಡಿದ್ದೀರಾ ಆ ಹೆಸರು ಕೂಡ ಬಲವಂತವಾಗಿಲ್ಲ ಆನಂತರ ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳ ಅನುಭವಿಸ್ತೀರ ಇದೆ ಜಗಳ ಮಾಡ್ಕೊಂಡೇ ಇರ್ತೀರ ಅಂತ ಇಂಡಿಕೇಶನ್ ಅಮ್ಮ ಸರಿ ಇರೋದಿಲ್ಲ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಕಾಡಿರುತ್ತೆ ಈಸ್ ಏನು ಮಾಡಬೇಕು ಇದಕ್ಕೆ ಈ ಸಮಸ್ಯೆ ಪರಿಹಾರ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ತೊಗೊರುಬೇಳೆ ಇಟ್ಕೊಳ್ಳಿ ಓಕೆನಾ ತೊಗರು ಬೆಳೆ ಒಂದು ಹಿಡಿ ತೊಗೊರು ಅಂತ ಒಂದು ಹಿಡಿ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸುವಂತೆ ಯಾರಿಗಾದರೂ ಹೇಳಿಮ್ಮ ನಿಮ್ಮ ಮನೇಲಿ ಯಾರಿರ್ತಾರ ಅವರು ರೈಟ ಸೊ ಇದನ್ನು ಪ್ರತಿದಿನ ಮಾಡಿಮ್ಮ ಒಂದು ನಲ್ವತ್ಮೂರು ದಿನ ಮಾಡಿಮ್ಮ ಅದನ್ನು ಒಂದು ಪೇಪರಲ್ಲಿ ಕಟ್ಟಿ ಎಲ್ಲಾದರೂ ಯಾರು ಕಾಲು ಹಾಕದಂಥ ಜಾಗಕ್ಕೆ ಬಿಸಾಡಿ ಬಿಡಿಮ್ಮ ಇಸ್ ಅ ಮೋಸ್ಟ್ ಫೇ ತುಂಬ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತಮ್ಮ ಒಂದಷ್ಟು ಸಮಸ್ಯೆಗಳು ಇದರಿಂದ ನಿವಾರಣೆ ಆಗುತ್ತಮ್ಮ ಡೆಫಿನೆಟ್ ಆಗಿ ರೈಟ್ ತಾನೆ ಒಂದು ಮಾತು ಹೇಳ್ತೀನಮ್ಮ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವಯಸ್ಸು ಇಪ್ಪತ್ತಾರಾದಾಗ ಆದಾಗ ನಿಮ್ಗೆ ಏನು ಬೇಡ ಅಂತ ಬಂದಿತ್ತಲ್ಲಮ್ಮ ಮನಸ್ಸಿಗೆ ಯಾವುದು ಬೇಕಾಗಿಲ್ಲ ತುಂಬ ಇರಿಟೇಷನ್ ಆಗುತ್ತೆ ಬಂದಿದೆಯಮ್ಮ ಗೊತ್ತಾಯ್ತು ಈಗ ರೈಟಾ ಓಕೆ ಸೊ ಇದು ವಿಚಾರ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ಆಗಿ ಕುಜನಿಂದ ಬರತಕ್ಕಂತಹ ಸಮಸ್ಯೆ ಏನುಂಟು ಅದು ನಿವಾರಣೆ ಆಗುತ್ತೆ ಹಾಗೇನಾದ್ರೆ ರಿಲೀಫ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಎರಡನೇದಾಗಿ ಏನು ಮಾಡ್ಬೇಕಮ್ಮ ನೀವೇನ್ ಮಾಡ್ಬೇಕಂದ್ರೆ ಸಾಧಾರಣ ಒಂದು ಯಾರಾದರೂ ವೃದ್ಧರ ಸೇವೆ ಮಾಡುವಂಥದ್ದು ಅಥವಾ ಅನಾಥಾಶ್ರಮಕ್ಕೆ ಹೋಗಿ ಸೇವೆ ಮಾಡಿಕೊಳ್ಳುವಂಥದ್ದು ಸೊ ಇದನ್ನ ಏನಾದರೂ ನೀವು ಪಾಲನೆ ಮಾಡಿದಾಗ ನಿಮ್ಗೆ ಎರಡೂ ಗ್ರಹಗಳಿಂದ ಕೂಡ ಏನಾಗುತ್ತೆ ನಿಮಗೆ ರಿಲೀಫ್ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಸೊ ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ಈಗ ಎಲ್ಲ ಅನಾಥಾಶ್ರಮ ಎಲ್ಲಾದರೂ ಉಂಟು ನಿಮ್ಮಿಂದ ಏನು ಸೇವೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಿಮಗೆ ತನುಮನ್ನ ತನದಿಂದ ಯಾವ ಸೇವೆ ಮಾಡ್ಲಿಕ್ಕೆ ಅದನ್ನು ನೀವು ಮಾಡಿಕೊಳ್ಳೇಬೇಕಂತ ಇಂಡಿಕೇಶನ್ ಯಾಕಂದರೆ ಮೀನರಾಶಿಯ ಶನಿ ಮೀನರಾಶಿ ಶನಿ ಅಂದ್ರೇನು ಅದು ನೀವು ಹೊರಗಡೆ ಹೋಗಿ ಸೇವೆ ಮಾಡ್ಬೇಕಂತ ಉಂಟಮ್ಮ ಹಾಗಾದರೆ ಹೊರಗಡೆ ಹೋಗಿ ನೀವು ಸೇವೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಅನಿವಾರ್ಯತೆ ಉಂಟಮ್ಮ ದಯವಿಟ್ಟು ಇದನ್ನು ಬೇಬಿ ಮೇಡಮ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ನೋಡಿ ಲೈಫಲ್ಲಿ ಯಾವ ರೀತಿ ರಿಲೀಫ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂಥರ ಕೂಲಾದ ವಾತಾವರಣ ಅನುಭವಿಸ್ತಿರೋ ತುಂಬ ಚೆನ್ನಾಗಿರ್ತಾರಮ್ಮ ಎಂಜಾಯ್ ಮಾಡ್ತೀರಮ್ಮ ಒಳ್ಳೆಯದಾಗಲಿ ಇನ್ನೊಂದು ಮಾತು ಹೇಳ್ತೀನಮ್ಮ ನಿಮಗೆ ಕೇಳಿಸ್ಕೊಳ್ಳಿ ಏನು ಗೊತ್ತಾ ಏನು ಈಗ ನಿಮ್ಮ ಮನೆ ಉಂಟದ್ದು ಆಗುತ್ತೆ ಕೆಳಗಿನ ಪಾರ್ಟ್ ಅಂದರೆ ಫ್ಲಾಟ್ ಅಂತೂ ಇಲ್ಲ ತಾನೇ ಇಲ್ಲ ನೋಡಿಮ್ಮ ಯಾವತ್ತಾದರೂ ಮನೆ ತೆಗಿಬೇಕಾದ್ರೆ ಯಾಕಂದರೆ ಯಾಕೆ ಹೇಳ್ತಾನೆ ಅಂದರೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಉಂಟಮ್ಮ ಈ ಜಾತಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಎರಡು ಎರಡು ಫ್ಲೋರ್ ಮಾಡಿಕೊಳ್ಳಿ ಅದರಲ್ಲಿ ಮೇಲ್ಗಡೆ ಇರಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಯಾವುದಾದ್ರೂ ಫ್ಲಾಟನ್ನು ಖರೀದಿ ಮಾಡಿ ಅದರಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ತುಂಬ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಒಳ್ಳೇದಾಗ್ಲಿ ರೈಟಾ ಓಕೆ ಹ್ಞೂ ಶುರುವಾಯಿತು ಈ ಒಂದು ಹಲ್ವಾ ಈ ಫೋನೇ ಹಾಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಟೂ ಇನ್ ಟೂ ಇನ್ ಟು ಅದು ಯಾವುದು ಕಂಪನಿಯಪ್ಪ ಇದು ಫಾರಿನ್ ಕಂಪನಿನೇ ಇರಬೇಕು ರೈಟ್ ತಾನೇ ಅಲ್ಲಿ ಉಕ್ರೇನ್ ಮತ್ತು ರಷ್ಯಾ ವಾರ ಆಗ್ತಾ ಅದಕ್ಕೋಸ್ಕರ ಓಕೆ ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ನಾನೀಗ ಹೇಳಿದೆ ನಿಮಗೆ ಏನಿದೆ ಒಂದು ರೆಮಿಡಿ ಹೇಳಿಕೊಡ್ತೇನೆ ಅಂತ ಅಲ್ವಾ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಕೋರ್ಟ್ ಕಚೇರಿಯಲ್ಲಿ ಆ್ಯಕ್ಚುಲಿ ನ್ಯಾಯಯುತವಾಗಿ ನನಗೆ ಬರಬೇಕು ನನಗೆ ಯಾರೋ ಮೋಸ ಮಾಡ್ತಾರೆ ಅಂದಾಗ ಈ ಟೆಕ್ನಿಕನ್ನು ಫಾಲೋ ನೀವೇನು ಮಾಡ್ಬೇಕತ್ತಾ ಯಾವಾಗ ನಿಮಗೆ ಕೋರ್ಟ್ ಕಚೇರಿಯಲ್ಲಿ ಹೋಗ್ಲಿಕ್ಕೆ ಇರ್ತದೆ ಹಿಯರಿಂಗ್ ಇರ್ತದೆ ಆ ದಿವಸ ನೀವೇನು ಮಾಡಬೇಕು ಬೆಳಿಗ್ಗೆ ಹೋಗಬೇಕಾದ್ರೆ ಅಲ್ವಾ ಬೆಳಿಗ್ಗೆ ಕೋರ್ಟಿಗೆ ಹೋಗಬೇಕಾದ್ರೆ ಒಂದು ಕಪ್ಪು ಮತ್ತು ಸಾಸರನ್ನ ಮನೆಯಲ್ಲಿ ತಂದಿಡಿ ಅದಕ್ಕಿಂತ ಮುಂಚೆನೇ ತಂದಿಡಿ ಅಥವಾ ಒಂದು ಬಾಟಲ್ ಒಳ್ಳೆ ಬಾಟಲ್ ಅದು ಕೂಡ ಇದು ಕ ಕಾಚಿನ ಬಾಟಲ್ ಗಾಜಿನ ಬಾಟಲ್ ಆಗಬೇಕು ಗಾಜಿನ ಬಾಟಲ್ ಆಗ್ಬೋದು ಅಥವಾ ಕಪ್ಪು ಸಾಸರಿ ಇರ್ಬೋದು ರೈತ ನೀವೇನು ಮಾಡಬೇಕು ಕೋಟಿ ಹೋಗೋದಕ್ಕಿಂತ ಮುಂಚೆ ಈ ಕಪ್ ಮತ್ತು ಸಾಸರ ನಿಮ್ಮ ಕೈಯಿಂದ ಒಡೆದು ಬಿಡಬೇಕು ರೈಟ್ ತಾನೇ ಕಪ್ ಮತ್ತು ಸಾಸರನ್ನ ಕೆಳಗಾಗಿ ಟಕ್ ಅಂತ ಒಡೆದು ಬಿಡಿ ಅಥವಾ ಬಾಟ್ಲಿನ ಒಡೆದು ಬಿಡಿ ರೈಟ್ ತಾನೆ ಒಡೆದು ಬಿಟ್ಟು ಸೀದಾ ಹೊರಟೋಗಿ ಅಲ್ವಾ ಅದು ಹೊರಗೆ ಹೋಗಿ ಹೊಡಿರಿ ನೀವು ಎಲ್ಲಿ ಬೇಕಾದರೂ ಹೊಡಿರಿ ಪರವಾಗಿಲ್ಲ ಬಟ್ ಒಡಿಬೇಕು ಪಕ್ಕ ಓಕೆನಾ ಅದು ಕೂಡ ಬಲವೀತವಾಗಿ ಹೊಡಿಬೇಕು ಇದು ಕೈಯಲ್ಲಿ ಇಟ್ಕೊಂಡು ಟಕ್ ಅಂತ ಹೊಡಿಬೇಕು ಓಕೆ ಸಾಸರನ್ನು ಕೂಡ ಟಕ್ ಅಂತ ಹೊಡಿಬೇಕು ಬಾಟ್ಲಿಯನ್ನು ಇದ್ರೆ ಬಾಟ್ಲಿಯನ್ನು ಟಕ್ ಅಂತ ಹೊಡಿಬೇಕು ನೀವು ಒಡೆದು ಹೋಗಿಪ್ಪ ಪರವಾಗಿಲ್ಲ ಓಕೆನಾ ಸೊ ಯಾವಾಗ ಈ ಟೆಕ್ನಿಕ್ ಫಾಲೋ ಮಾಡ್ತೀರಾ ಆಗ ಅಲ್ಲಿಂದ ಏನಲ್ಲ ಪತ್ರ ಬರಬೇಕು ಅದು ಬರೋದಿಲ್ಲ ಓಕೆನಾ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತಾ ಆ ನ್ಯಾಯಯುತ ಏನು ಬರಬೇಕು ನಿಮಗೆ ನಿಮ್ಮ ಬಲಿಗೆ ಸ್ಟಾರ್ಟ್ ಆಗಿದೆ ಇದು ಮೋಸ್ಟ್ ಫೇವರಬಲ್ ರೆಮಿಡಿ ಅಂತ ಸೊ ಇದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದಕ್ಕೋಸ್ಕರ ಮನೆಯಲ್ಲಿ ಏನಾದರೂ ಕಪ್ಪು ಬಿದ್ದು ಒಡೆದೋಯ್ತು ಸಾಸರ್ ಬಿದ್ದು ಒಡ್ದೋಯ್ತು ಬಾಟಲ್ ಬಿದ್ದು ಹೊಡೆದೋಯ್ತು ಗ್ಲಾಸ್ ಬಿದ್ದು ಓಡದೋಯ್ತು ಚಿಂತೆ ಮಾಡಬೇಡಿ ಯಾಕೆ ಒಡೆದೋಗುತ್ತೆ ಯಾಕಂದರೆ ನಿಮಗೆ ಸಮಸ್ಯೆ ಬರೋದು ಉಂಟು ಅದು ನಿವಾರಣೆ ಆಗ್ತಾ ಉಂಟು ಅದರ ಮುಖಾಂತರ ಅದು ಒಡೆದೋಗಿ ಅದು ಸಮಸ್ಯೆ ನಿವಾರಣೆ ಈಗ ಓಕೆನಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅದಕ್ಕೆ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳಿದ್ರು ಓಕೆನಾ ಯಾಕಂದರೆ ಇಲ್ಲಾಂದರೆ ಯಾರು ಬಿದ್ದು ಮೂಳೆ ಮುರಿಬೇಕು ಇನ್ಯಾರಿಗೂ ತೊಂದರೆ ಆಗಬೇಕು ಇನ್ಯಾರೋ ಮೆಟಿಲಿಂದ ಬೀಳಬೇಕು ಅದಕ್ಕೋಸ್ಕರ ಇದು ಮೊದಲೇ ಒಡೆದಿರ್ತದೆ ಅದು ದೇವರ ಕೃಪೆ ಅದು ದೈವ ಕೃಪೆ ಇಂಥದ್ದು ಆಗ್ತಾ ಉಂಟು ಅಂತಾದರೆ ದೊಡ್ಡ ಮಟ್ಟಿಗೆ ಸಮಸ್ಯೆಗಳೇ ಮನೆಯಲ್ಲಿ ನಿವಾರಣೆ ಆಗ್ತಾ ಉಂಟು ಅಂತ ಅರ್ಥ ಅರ್ಥ ಆಯಿತು ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನೀವೇನೋ ಪೂಜೆ ಮಾಡ್ತೀರಂತ ಇಟ್ಕೊಂಡ್ರೆ ಹಾಗೆಲ್ಲರಲ್ಲೂ ತುಪ್ಪ ಬಳಸ್ತಾರೆ ಓಕೆ ತುಪ್ಪ ಆ್ಯಕ್ಚುಲಿ ಬಳಸಬಾರ್ದು ತುಪ್ಪ ಬಳಸ್ತಾರೆ ಅಥವಾ ಮನೆಯಲ್ಲಿ ತುಪ್ಪವನ್ನು ಯಾವುದಕ್ಕಾದರೂ ಈ ದೋಸೆ ಗೀಸೆಗೆ ಹಾಕಲಿಕ್ಕೆ ತುಪ್ಪ ಬಳಸ್ತಾರೆ ಆಗ ತುಪ್ಪದ ಡಬ್ಬ ಒಮ್ಮೆಲೇ ಬಿದ್ದು ಕೆಳಗೆ ತುಪ್ಪ ಡಬ್ಬ ಕೆಳಗೆ ಬಿಡ್ತದೆ ಬೀಳ್ತದೆ ಬಿದ್ದು ತುಪ್ಪ ಎಲ್ಲ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಅದು ಒಳ್ಳೆಯದಕ್ಕೆ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಸ್ತ್ರೀ ಮುಖಾಂತರ ಅಪವಾದ ಬರಲಿಕ್ಕಂಟು ಸ್ತ್ರೀ ಮುಖಾಂತರ ದೋಷ ಬರಲಿಕ್ಕಂಟು ಸ್ತ್ರೀ ಮುಖಾಂತರ ತೊಂದರೆ ಆಗಲಿಕ್ಕೆ ಮನಸ್ಸಿಗೆ ತುಪ್ಪ ಬಿದ್ದು ಅದು ನಿವಾರಣೆ ಆಯ್ತು ಓಕೆ ಚಿಂತೆ ಮಾಡಬೇಡಿ ಡೋಂಟ್ ವರಿ ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ತಾರೆ ಓಕೆ ಸೊ ಇದೇ ರೀತಿ ಏನೇ ಒಂದು ಘಟನೆ ಘಟಿಸಿದ್ರು ಕೂಡ ಅದು ಅಂತೂ ಆಗಿರೋದಿಲ್ಲ ಎಲ್ಲ ಲೆಕ್ಕಾಚಾರಗಳ ಮುಖಾಂತರ ಆಗಿರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದೆ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ದ ಮೋಸ್ಟ್ ಫೇವರೇ ನೀವೇನು ಎಣಿಸಿರ್ಬೇಕು ನಾನೆಲ್ಲ ಮಂತ್ರ ಹೇಳಿಕೊಡ್ತೇನೆ ಅಂದರೆ ನಾನು ನಮ್ಮ ಮಂತ್ರಗಿಂತ ಏನಿಲ್ಲ ಸೊ ಇದನ್ನು ಫಾಲೋ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಸಮಸ್ಯೆ ಇಲ್ಲೇ ನಿವಾರಣೆ ಆಯಿತು ಒಳ್ಳೆ ರಿಸಲ್ಟನ್ನು ತಂದುಕೊಡ್ತೆ ನಿಮಗೆ ಇದನ್ನು ಫಾಲೋ ಇದು ಪ್ರಾಕ್ಟಿಕಲ್ ಆಗಿ ಎಲ್ಲ ನೋಡಿರುವಂಥದ್ದು ಪ್ರಾಕ್ಟಿಕಲ್ ಆಗಿ ಇರುವಂಥದ್ದು ಆಗಿ ಮಾಡಿರುವಂಥದ್ದು ರಿಸಲ್ಟ್ ಅಂತೂ ಇದೆ ಅದ್ರ ಮುಖಾಂತರ ಓಕೆ ಏಕೆಂದ ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಆ ದೊಡ್ಡ ಮಟ್ಟ ಸಮಸ್ಯೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳ ಆಗ್ತೊಂದು ಕಿರಿಕಿರ್ ಕಿಕಿ ಜಗಳ ಅವ್ರು ಬಹಳ ಸ್ಟ್ರಾಂಗ್ ಇದ್ದಾರೆ ಅಂತ ಇಟ್ಕೊಂಡ್ರೆ ಒಂದು ವಿಚಾರ ಅವರು ಬಹಳ ಸ್ಟ್ರಾಂಗ್ ಇದ್ದಾರೆ ಯಾಕೋ ಗೊತ್ತಿಲ್ಲಪ್ಪ ತುಂಬಾ ಕಿರಿಗಿರಿ ಮಾಡ್ತಾರೆ ಅಲ್ವಾ ಅವ್ರ ನಾಯಿಯನ್ನು ತರ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾವತ್ತಾದ್ರೂ ಒಂದಿನ ಸಂಧಾನ ಮಾಡ್ಲಿಕ್ಕೆ ಇರ್ಬೋದು ಅವ್ರ ಜೊತೆಗೆ ಸೊ ಆಗ ಏನು ಮಾಡಿ ಒಂದು ಕಪ್ ಅಥವಾ ಸಾಸರ್ ಕಪ್ಪು ಸಾಸಾರ್ ಅಥವಾ ಒಂದು ಬಾಟ್ಲಿಯನ್ನು ಟಕ್ ಅಂತ ಒಡೆದು ಬಿಡಿ ಮತ್ತೆ ಅವ್ರದ್ದು ಮಾತಾಡ್ಲಿಕ್ಕೆ ಹೋಗಿ ಫೇವರೇಬಲ್ ಆಗುತ್ತೆ ನಿಮಗೆ ರೈಟ್ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅದಕ್ಕೋಸ್ಕರ ಮನೆಯಲ್ಲಿ ಏನೇ ಘಟನೆ ಘಟಿಸಿದ್ರು ಕೂಡ ಅದಕ್ಕೆ ಇಲ್ಲ ಅತ್ಯ ಅಯ್ಯೋ ಪ್ರಾಬ್ಲಮ್ ಆಯಿತು ಅದು ಹೊಡೆದೋಯ್ತು ಇದು ಹೊಡೆದೋಯ್ತು ಇದ್ರಿಗೆ ಬೈ ನಾನ ಅದು ಏನೋ ಒಂದಲ್ಲಿ ನಿಮಗೆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿನೇ ಅದು ಇರುವಂತಹ ರೈಟ್ ಬೇಕಾಗಿನೇ ಇರುವಂಥದ್ದು ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಓಕೆನಾ ನೋಡ್ಕೊಳ್ಳಿ ಹೇಗಿರ್ತದೆ ರೈಟ್ ತಾನೇ ಸೊ ನಿಮ್ಮ ಒಂದು ಒಂದು ವಿಷಯ ಹೇಳ್ತೇನೆ ರೈತ ನಾನೊಂದು ಮನೆಯಲ್ಲಿ ವಾಸ್ತು ಮಾಡಿದೆ ಆ ಪಾಪ ಅವರು ಒಳ್ಳೆ ವ್ಯಕ್ತಿ ಕಷ್ಟದಿಂದ ಇದ್ದಾರೆ ಗಂಡನಿಂದ ಕೂಡ ಸುಖ ಇಲ್ಲ ಮಗ ಒಬ್ಬ ಇದ್ದಾನೆ ಅಲ್ವಾ ಒಂದು ಒಟ್ಟಾರೆ ಅಲ್ವಾ ಮಗಳು ಏನೋ ಒಂಥರ ಇರಿಟೇಷನ್ ಅಲ್ಲ ಎಲ್ಲ ವಾಸ್ತು ಮಾಡಿದ ನಂತರ ಒಂದು ಹಂತಕ್ಕೆಲ್ಲ ಬದಲಿಗೆ ಸ್ಟಾರ್ಟ್ ಆಯಿತು ಎಲ್ಲ ಬಂತು ಅವ್ರಿಗೆ ಆ್ಯಕ್ಚುಲಿ ಏನಿತ್ತು ಅಂದರೆ ಈ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಇಲ್ಲಿ ಕ್ಯಾನ್ಸರ್ ಇತ್ತು ಓಕೆ ಅವ್ರು ಕರ್ಸ್ಕೊಂಡದ್ದು ಸರ್ ನನಗೆ ವಾಸ್ತು ಮಾಡಿಕೊಡಿ ಹೋದ ಸೆಪ್ಟೆಂಬರ್ನಲ್ಲಿ ವಾಸ್ತು ಮಾಡಿ ಬಂದೆ ಆನಂತರ ಜನವರಿಲಿ ಚ ಇದು ಚೆಕಪ್ ಮಾಡಿಕೊಂಡ್ರು ಕ್ಯಾನ್ಸರ್ ಕ್ಲಿಯರ್ ಆಗಿದೆ ಏನೂ ಸಮಸ್ಯೆ ಇಲ್ಲ ಅವ್ರಿಗೆ ಹೇಳಿದೆ ನೋಡಮ್ಮ ಕ್ಲಿಯರ್ ಆಗುತ್ತೆ ಏನು ತೊಂದರೆ ಇಲ್ಲ ಸರಿಯಾಗುತ್ತೆ ನಾನು ಹೇಳಿದ್ದೇನೆ ಫಾಲೋ ಮಾಡಿ ಅಷ್ಟೇ ಬಟ್ ಮನೆಯಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಬಾಕಿ ಇದೆ ಓಕೆನಾ ಮನೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಉಂಟು ಬಾಕಿ ಉಂಟು ಹಣ ಇಲ್ಲ ಅಂತ ಇಟ್ಟು ಬಿಟ್ಟಿದ್ದಾರೆ ಪೆಂಡಿಂಗ್ ಇಟ್ಟು ಬಿದ್ದರೆ ಹಣ ಓಕೆನಾ ಈಗೇನಾಯಿತು ಒಂದು ಹದಿನೈದು ದಿನದ ಮುಂಚೆ ಅವರ ಮಗ ಓಕೆ ಅವರ ಮಗ ಏನು ಮಾಡಿದ ಮಾವಿನ ಮರಕ್ಕೆ ಹೋದ ಓಕೆ ಮಾವಿನ ಮರ ಯಾರು ಸ್ನೇಹಿತರು ಮಾವಿನ ಕಾಯಿ ಕೊಯ್ಲಿಕ್ಕೆ ಹೋದ ಟಕ್ ಅಂತ ಕೆಳಗೆ ಬಿದ್ದು ಬಿಟ್ಟ ಒಂದು ಎರಡು ಎಲು ಬಿಲ್ಲೇನು ಅದು ಸ್ಕ್ರ್ಯಾಕ್ ಆಯಿತು ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಯ್ತು ಮನೆಯಲ್ಲಿ ಮಲಗಿದ್ದಾನೆ ಓಕೆ ಇಂಥ ಒಂದು ಪರಿಸ್ಥಿತಿ ಓಕೆ ಅದು ಮನೇಲಿ ಹೋಗಿ ಚೆಕ್ ಮಾಡಿದಾಗ ಪಾಪ ತುಂಬ ಕೆಲಸ ಮಾಡ್ಕೊಳ್ಳಿಕ್ಕೆ ಬಾಕಿ ಉಂಟು ನನಗೇನು ಮಾಡುವಾಗಿಲ್ಲ ಸೊ ಅಮ್ಮ ನಾನು ಹೇಳಿದೆ ಅಮ್ಮ ನಾನು ನಿಮ್ಮ ಚೆಸ್ಟ್ ಕ್ಯಾನ್ಸರ್ಗೆ ಮಾತ್ರ ಅಲ್ಲಿ ನಾನು ಕಾನ್ಸನ್ಟ್ರೇಷನ್ ಮಾಡಿದೆ ಅದಕ್ಕೆ ಅಂತ ಕಾನ್ಸಂಟ್ರೇಷ್ಮಿ ಯಾಕಂದರೆ ಕಾಮನ್ ಸೆನ್ಸ್ ಕೆಲಸ ಯಾಕೆ ಮಾಡ್ಕೊಳ್ಳಿಕ್ಕೆ ಹೋದ ಅಂತ ಓಕೆನಾ ಬಟ್ ಅವ್ರೇನು ಏನು ಹೇಳಿದ್ರಂತೆ ಸರ್ ಅವನು ಬೀಳೋದಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಒಂದು ವಾಜ್ ಇಟ್ಟಿದೆ ವಾಜ್ ಓಕೆನಾ ಆ ವಾಜ್ ಕಿಟಕಿ ಹತ್ರ ಇಟ್ಟಿದೆ ಸರ್ ಆ ಕಿಟಕಿ ಹತ್ರ ಇದ್ದಂಥ ವಾಸ ಏನು ಅದು ಬಿದ್ದು ಬಿಡ್ತು ಕೆಳಗೆ ಬಿದ್ದು ಬಿಡ್ತು ಎಲ್ಲ ಕಡೆ ಅದರ ಅದು ಸೌಂಡಾಗಿ ಎಲ್ಲ ಹೊಡೆದೋಯಿತು ಅದರ ಒಂದು ಚೂರು ಇಡೀ ಮನೆಗೆ ಸ್ಪ್ರೆಡ್ ಆಯಿತು ಸರ್ ಅಷ್ಟು ಇದಾಯಿತು ಸರ್ ಅದು ನನಗೆ ಭಾಳ ಆಶ್ಚರ್ಯ ಆಯಿತು ಅಂತ ಹೇಳಿದ್ರು ಅಲ್ವಾ ಆನಂತರ ಒಂದು ತೆಂಗಿನಕಾಯಿ ಬಿತ್ತು ಸರ್ ತೆಂಗಿನಕಾಯಿ ಬಿದ್ದ ನಂತರ ಇವನು ಬಿದ್ದ ಅಂತ ಹೇಳಿದೆ ನಾನು ಹೇಳಿದೆ ಅಮ್ಮ ಒಂದು ಮಾತು ನೆನ್ಪಿಟ್ಕೊಳ್ಳಿ ಆ ಏನು ಹೊಡೆದೋಯ್ತಲ್ಲೋ ಅದು ಒಳ್ಳೆಯ ಲಕ್ಷಣ ಯಾಕೆಂದರೆ ನಿಮ್ಮ ಮಗನ ಜೀವನೇ ಹೋಗ್ತಿತ್ತಲ್ಲಿ ಎಲ್ಲ ಪುಡಿ ಪುಡಿ ಆಗ್ತಾಯಿತ್ತು ಅದು ಹೇಗೆ ಸಿಚುವೇಶನ್ ಇತ್ತು ಅಂದರೆ ನಿಮ್ಮ ಮಗ ಬೀಳುದು ಮತ್ತು ಅಲ್ಲಿ ಒಂದು ಗಾಡಿ ಪಾಸ್ ಆಗೋದು ಆ ಗಾಡಿ ಒಳಗೆ ನಿಮ್ಮ ಮಗ ಬೀಳುದು ಅದರ ಅಡಿಗೆ ಬೀಳಿದವ ಎಲ್ಲ ಚಿಪ್ಪು ಆಗೋದು ಇತ್ತು ಅಮ್ಮ ಬಟ್ ಭಗವಂತ ರಕ್ಷಣೆ ಮಾಡಿದ್ದಾನೆ ಡೋಂಟ್ ವರಿ ತುಂಬ ಚೆನ್ನಾಗಿ ಅವ್ರು ಹೇಳಿದರು ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸರ್ ಅವನು ಹೇಗೆ ಬಿದ್ದನೋ ಹಾಗೇನೇ ಗಾಡಿ ಬರ್ತಾಯಿತ್ತು ಬಟ್ ಗಾಡಿ ಅವರು ಕೂಡಲೇ ನಿಲ್ಲಿಸಿಬಿಟ್ರೆ ಮನೆ ಗಾಡಿ ಇತ್ತು ಇಲ್ಲಾಂದರೆ ದೊಡ್ಡ ದುರಂತನೇ ಆಗ್ತಾ ಇತ್ತು ಅಂತ ರೈತಾನೆ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ಅದಕ್ಕೇಸ್ಕರೇ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಬರಬೇಕು ಸಣ್ಣ ಮಟ್ಟಿಗೆ ಈಗ ರೈಟ್ ತಾನೆ ಅರ್ಥ ಆಯಿತು ನಿಮಗೆ ಸೊ ಇಂಥ ಒಂದು ಪರಿಸ್ಥಿತಿ ಸೊ ನಿಮಗೆ ಅದಕ್ಕೋಸ್ಕರ ಮನೆಯಲ್ಲಿ ಏನಾದರೂ ಒಡಿತೊಂಡು ಅದು ಉಂಟು ಸ್ವಲ್ಪ ಜಾಗೃತೆ ಮಾತ್ರ ಮಾಡಿ ರೈಟಾ ಹೊಡ್ದು ಅದು ತನ್ನಿಂದಾನೇ ಗ್ಲಾಸ್ ಹೊಡೆದೋದ್ರೆ ಜಾಗ್ರತೆ ಮಾಡಿ ಏನೋ ಒಂದು ಅಂತ ನಿಮಗೆ ಒಂದು ಮುನ್ಸೂಚನೋದು ಆಗ ಆದರೆ ಅದು ದೊಡ್ಡ ಮಟ್ಟಿಗೆ ಏನೂ ಆಗಲ್ಲ ಬಟ್ ಆಗುತ್ತೆ ಮುನ್ಸೂಚನೆ ಅದು ಅಂಥ ಒಂದು ಪರಿಸ್ಥಿತಿ ಓಕೆನಾ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನಾವು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ಹಾಗಾದರೆ ಕೋರ್ಟ್ ಕಚೇರಿಯಲ್ಲಿ ನ್ಯಾಯಯುತವಾಗಿ ನನಗೇನೇ ಅದು ಬರಬೇಕಂತ ಒಂದು ಇಚ್ಛೆ ಇದ್ದಾಗ ನೀವು ಈ ಟೆಕ್ನಿಕನ್ನು ಫಾಲೋ ಮಾಡಿಕೊಂಡಾಗ ಇದು ಮೋಸ್ಟ್ ಫೇವರೇಬಲ್ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅದು ಖಂಡಿತ ಕೊಟ್ಟೇ ಕೊಡ್ತು ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ನೀವು ಎಂಜಾಯ್ ಅಂತ ಮಾಡಿ ಮಾಡಿ ಓಕೆ ನಂಗೆ ಗೊತ್ತಾಯಿತು ಈಗ ಮಿಥುನ ಲಗ್ನದವ್ರಿಗೆ ಓಕೆ ರಾಹು ಮಹಾರಾಜ್ ಎಲ್ಲಪ್ಪ ಬಂದಿರ್ತಾನೆ ಮಿಥುನ ಲಗ್ನಕ್ಕೆ ಲಾಭ ಲಾಭಸ್ಥಾನಕ್ಕೆ ಬಂದಿರ್ತಾನೆ ರೈತರ ಲಾಭ ಸ್ಥಾನ ಹಾಗೆ ಲಾಭ ಸ್ಥಾನ ನಿಮಗೆ ನಿಮ್ಮ ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ಆ್ಯಕ್ಚುಲಿ ಪರವಾಗಿಲ್ಲ ಬಟ್ ಮಿಥುನ್ ಲಗ್ನದಲ್ಲಿ ಲಾಭಸ್ಥಾನಿಗೆ ರಾಹು ಬಂದರೂ ಕೂಡ ನೀವು ಎಲ್ಲಿ ತುಂಬ ಕ್ಯಾರ್ ತಗೊಳ್ಬೇಕಾಗುತ್ತೆ ಅಜ್ನೆಬಿ ವ್ಯಕ್ತಿಗಳ ಮುಖಾಂತರ ಅಜ್ನೆಬಿ ವ್ಯಕ್ತಿಗಳು ಬಹಳ ಕ್ಯಾರ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಬಹಳ ಕ್ಯಾರ್ ತೊಗೊಳ್ಬೇಕಾಗುತ್ತೆ ಇಲ್ಲ ನಿಮ್ಮ ಮೋಸ ಹೋಗುವಂಥ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಿಲ್ಲ ಬಾಕಿ ವಿಚಾರದಲ್ಲಿ ಹನ್ನೊಂದೇ ಮನೆ ರಾಹು ನಿಮಗೆ ಒಂದು ಹೊಸತ್ತು ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಮಾಡ್ತಾನೆ ಏನಾದರೂ ಹೊಸತನ್ನು ಮಾಡ್ತೀರಾ ವಿದೇಶ ಪ್ರಯಾಣಕ್ಕೆ ಹೋಗುವವರು ವಿದೇಶ ಪ್ರಯಾಣಕ್ಕೆ ಬೇಕಾಗಿ ಅವ್ರು ಹೊರಟೋಗ್ಬೋದು ವಿದೇಶ ಪ್ರಯಾಣ ಅವ್ರು ಮಾಡ್ಬೋದು ಅದು ಕೂಡ ಒಳ್ಳೆ ರಿಸಲ್ಟನ್ನು ಆತ ಆಗಿ ಕೊಟ್ಟೇ ಕೊಡ್ತಾನೆ ಆನಂತರ ಆತ ವಿಶೇಷ ರೀತಿಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಅಂದರೆ ಹೊಸತನ್ನು ಏನಾದರೂ ಸ್ಟಾರ್ಟ್ ಮಾಡುವಂಥದ್ದು ಸಮಥಿಂಗ್ ನ್ಯೂ ಏನಾದರೂ ಹೊಸ್ತು ಅಲ್ವಾ ಏನಾದರೂ ಹೊಸ್ತು ಬರಬೇಕು ಅದಕ್ಕೆ ಬೇಕಾಗಿ ರಾಹು ಮಹಾರಾಜ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಖಂಡಿತ ಓಕೆ ಪರವಾಗಿಲ್ಲ ನಿಮ್ಮ ತುಂಬ ಡಿಸೈರ್ಸನ್ನು ಅನ್ನು ಇಚ್ಛೆಗಳನ್ನು ಆಸೆಗಳನ್ನು ಆತ ನೆರವೇರಿಸ್ತಾನೆ ಅಂತ ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಇದ ಮೋಸ್ಟ್ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅದರಿಂದ ರಾಹು ಮಹಾರಾಜ ನೋಡಿ ಇದೇನಾಗಿದೆ ಮಿಥುನ ಲಗ್ನಗೆ ರಾಹು ಮೊದಲೇ ಸಪೋರ್ಟೆಡ್ ಆತ ಏನೂ ಸಮಸ್ಯೆ ಇಲ್ಲ ಯಾಕಂದರೆ ಬುಧ ಮತ್ತು ರಾಹುವಿನ ಸಂಬಂಧ ಚೆನ್ನಾಗಿರ್ತದೆ ಆ ಬುಧನ ಜೊತೆಗೆ ರಾಹು ಇರ್ತಾನೆ ಏನು ಸಮಸ್ಯೆ ಆಗಲ್ಲ ಸೊ ಅದಕ್ಕೋಸ್ಕರ ರಾಹು ನಿಮಗೆ ತುಂಬ ತೊಂದರೆ ಖಂಡಿತ ಕೊಡಲ್ಲ ಒಂದು ವೇಳೆ ನೀವು ವಿದೇಶದಲ್ಲಿ ಇದ್ದೀರಿ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ರಾಹು ಮಹಾರಾಜಿಂದ ಬಹಳ ಒಳ್ಳೆ ರಿಸಲ್ಟ್ ಬರಬಹುದು ಸ್ಯಾಲ್ರಿಯಲ್ಲಿ ಹೈಕ್ ಆಗ್ಬೋದು ಸ್ಯಾಲ್ರಿ ಒಳ್ಳೆ ರೀತಿಯಲ್ಲಿ ಬರಬಹುದು ಕೆಲಸ ಸಿಗದವರಿಗೆ ಕೆಲಸವನ್ನು ರಾಹು ತೊಂದ ಕೊಡಬಹುದು ಆನಂತರ ಯಾರೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದಾರೆ ಅವ್ರಿಗೆ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ರಾಹು ಮಹಾರಾಜ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ 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 ಜಾಸ್ತಿ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ಹಾಗಾದ್ರೆ ರಾಹು ಮಹಾರಾಜ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಕೊಡ್ತಾನಂದ ಇಂಡಿಕೇಶನ್ ಆಯಿತು ರೈಟ್ ತಾನೆ ಬಟ್ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಹೌದು ಬಟ್ ಅಲ್ಲಿ ಕೆಲವೊಮ್ಮೆ ಏನಾಗಿದೆ ಭಾವಂಗೆ ಕೆಲವೊಮ್ಮೆ ಸಮಸ್ಯೆಗಳು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಇಂಡಿಕೇಶನ್ ಇದೆ ನೆನ್ಪಿಟ್ಕೊಳ್ಳಿ ಅದನ್ನ ನೋಡ್ಕೊಳ್ಬೇಕಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ನಿಮಗೆ ಮಕ್ಕಳಿದ್ದಾರೆ ಅದರಲ್ಲೂ ಮೊದಲನೇ ಸಂತಾನ ಮದುವೆಗೆ ಬಂದಿದ್ದಾರೆ ಸೊ ಅವರಿಗೆ ಮದುವೆ ಮಾಡುವಾಗ ಮೋಸ ಆಗ್ಬೋದು ಅಲ್ಲಿ ತೊಂದರೆ ಆಗ್ಬೋದು ಅಲ್ಲಿ ಸಮಸ್ಯೆ ಆಗ್ಬೋದು ಇದನ್ನು ನೋಡ್ಕೊಳ್ಬೇಕು ಅಥವಾ ನಿಮ್ಮ ಮೊದಲನೇ ಸಂತಾನ ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗ್ಬೋದು ರೈಟ್ ಪ್ರೀತಿ ಪ್ರೇಮ ಮಾಡಿನೇ ಹಠ ಮಾಡಿನೇ ಪ್ರೀತಿ ಪ್ರೇಮ ಮಾಡಿ ಹಠ ಮಾಡಿನೇ ಮದುವೆ ಆಗ್ಬೋದು ಅದೊಂದು ಸಮಸ್ಯೆ ಇರ್ತದೆ ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಆಹಾ ಒಂದೇ ಚೂರು ಒಂದೇ ಚೂರು ಆರ್ಪಿ ದೆ ಪರ್ತೆ ಸ್ಲೋ ಮಾಲ್ತೀವಿ ಓಕೆ ದಾಲ ತೊಂದರೆ ಇಚಿ ಹಲೋ ಯಾರು ಮಾತಾಡ್ತಿದ್ದೀರಿ ಮಾತಾಡಿ ತಾಯಿ ನಮಸ್ತೆ ಅಣ್ಣ ಮಗನ ಆ ಓಕೆ ಅಮ್ಮ ನಿಮ್ಮ ಹೆಸರು ನಿಮ್ಮೇ ಹೆಸರು ತಾಯಿ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಓಕೆ ಸಮಯ ಹೇಳಿಮ್ಮ ಅಲ್ಲಮ್ಮ ಸಮಯ 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 8 ಗಂಟೆ ಆಯ್ತಮ್ಮ ಓಕೆ ಕೆಲಸದ ಬಗ್ಗೆ ಬಗ್ಗೆ ಕೆಲಸದ ಆಯ್ತಮ್ಮ ಭರಣಿ ನಕ್ಷತ್ರ ನಮ್ಮ ಇದು ಭರಣಿ ನಕ್ಷತ್ರ ಮೇಷರಾಶಿ ನಕ್ಷತ್ರ ಲಗ್ನ ಜಾತಕ ರೈಟ್ ಅಮ್ಮ ಆ ಮೇಷ ರಾಶಿ ಆಯ್ತಮ್ಮ ಕೆಲಸಲ್ಲಿ ಇದ್ದಾರಮ್ಮ ಈಗ ಇಲ್ಲ ಈಗ ಒಂದು ಚಿಕ್ಕ ಕೆಲ್ಸ ಬೇಕು ಹೋಗ್ತಾ ಇದ್ದೇನೆ ಕಳ್ಸ ಕೆಲ್ಸ ತಿನ್ಲಿಲ್ಲ ಆ ಓಕೆ ಪರವಾಗಿಲ್ಲಮ್ಮ ಹೇಳ್ತೀನಿ ತಾಯಿ ಏನಾಗುತ್ತೆ ಅಂದ್ರೆ ಇವರಿಗೆ ಸಾಧಾರಣ ಮಟ್ಟಿಗೆ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಕೆಲಸ ಸಿಗುವಂಥ ಯೋಗಮ್ಮ ಪರವಾಗಿಲ್ಲ ಬಟ್ ದೊಡ್ಡ ಮಟ್ಟಿಗೆ ಕೆಲಸ ಸಿಗುವುದಿಲ್ಲ ಅಂತ ಒಂದು ಇಂಡಿಕೇಷನ್ ಉಂಟಮ್ಮ ತುಂಬ ಕಾರ್ ತಗೊಳ್ಬೇಕು ನೋಡಿಮ್ಮ ಇವರಿಗೆ ಒಂದು ಮಾತು ಹೇಳ್ತೀನಮ್ಮ ಇವರಿಗೆ ತುಂಬಾ ಫ್ರೆಂಡ್ಸ್ ತಾಯಿ ತುಂಬಾ ಫ್ರೆಂಡ್ಸ್ ಅಥವಾ ತುಂಬ ಮೊಬೈಲ್ ಯೂಸ್ ಮಾಡೋದು ಮೊಬೈಲಲ್ಲಿ ಚಾಟಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕಾದಂತ ಅನಿವಾರ್ಯತೆ ಉಂಟಮ್ಮ ಸೊ ಅದನ್ನೊಂದು ಹೇಳಿ ಬಿಡಿಮ್ಮ ಫ್ರೆಂಡ್ಸ್ ಜೊತೆಗೆ ತಿರುಗಲಿಕ್ಕೆ ಹೋಗುದು ಇನ್ನೆಲ್ಲ ಯಾಕಂದ್ರೆ ಹೆಸರೇ ರಂಜಿತ್ ಅಂತ ಅದರ ಅರ್ಥ ಏನಂದ್ರೆ ಅವರಿಗೆ ಅವರಿಗೆ ತಿರುಗಾಟ ಜಾಸ್ತಿ ಆಗ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಬಹಳ ಇಂಟ್ರೆಸ್ಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟು ಅದು ಮಾರತಾ ಇದ್ದಾ ನಿಮಗೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಂದ್ರೆ ಅವಶ್ಯಕತೆ ಉಂಟಮ್ಮ ಬಟ್ ಇವರಿಗೆ ತುಂಬ ಫೇವರ್ಬಲ್ ದ ಪೀರಿಯಡ್ ಬರೋದು ಮೂವತ್ತೆರಡನೇ ವಯಸ್ಸಿನ ನಂತರಮ್ಮ ಮೂವತ್ತೆರಡರವರೆಗೆ ಕಾಯಬೇಕಮ್ಮ ಅಲ್ಲಿವರೆಗೆ ಕೂಡ ಒಂದು ಒಳ್ಳೆ ಕೆಲಸ ಆಗಲಿ ದೊಡ್ಡ ಮಟ್ಟಿಗೆ ಹೋಗುವುದಾಗಲಿ ಒಳ್ಳೆ ಸಂಬಳವನ್ನು ಹಿಡಿಯುವುದಾಗಲಿ ಈ ಜಾತಕದಲ್ಲಿ ಇಲ್ಲ ತಾಯಿ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಈಗ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ ಹಣಕಾಸು ಅಷ್ಟು ಸುಲಭ ಬರಲಿಕ್ಕೆ ಬಿಡುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ಆಗುವುದೇ ಇಲ್ಲ ಸಾಧಾರಣ ಮಟ್ಟಕ್ಕೆ ಕೆಲಸ ಕೆಲಸ ಇರ್ತದಮ್ಮ ತಾಯಿ ಯಾರು ನೀವು ತಾನೇ ನೀವು ಸಮೇತ ಟೆನ್ಷನ್ಗೆ ಒಳಗಾಗ್ತೀರಾ ಅಂತ ಒಂದು ಇಂಡಿಕೇಷನ್ ಇದೆಯಮ್ಮ ನೀವೇನು ಮಾಡಬೇಕಂದ್ರೆ ಈ ಈ ಜಾತಕದಲ್ಲಿ ಸ್ವಲ್ಪ ನಾಗನ ಸಮಸ್ಯೆ ಉಂಟು ನಾಗದೇವರ ಸಮಸ್ಯೆ ಇರುವುದರಿಂದ ನೀವು ನಾಗದೇವರಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಸುಬ್ರಹ್ಮಣ್ಯದಲ್ಲಿ ಹೋಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೂವತ್ತೆರಡನೇ ವಯಸ್ಸಿನ ನಂತರ ಈ ಜಾತಕ ಬಹಳ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಮೂವತ್ತೆರಡನೇ ವಯಸ್ಸಿನ ನಂತರ ಈ ಜಾತಕ ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತಾರೆ ಅದರ ಮುಖಾಂತರ ಲೈಫಲ್ಲಿ ಒಳ್ಳೆ ಜೀವನವನ್ನು ಕಂಡುಕೊಳ್ತಾರೆ ಅಂತ ಒಂದು ಇಂಡಿಕೇಶನ್ ನಿಮ್ಮ ಉಂಟಮ್ಮ ಏನೆಲ್ಲ ಘಟನೆ ಘಟಿಸಬೇಕಮ್ಮ ಅದು ತರ್ಟಿ ಟು ತರ್ಟಿ ನೈನಲ್ಲಿ ಅಂದರೆ ತರ್ಟಿ ಟು ಅಂದರೆ ಮೂವತ್ತ ಎರಡನೇ ವಯಸ್ಸಿನಿಂದ ಮೂವತ್ತ ಒಂಬತ್ತನೇ ವಯಸ್ಸಿನವರಿಗೆ ಘಟನೆಗಳು ಘಟಿಸುತ್ತವೆ ಆ ಮೂಮೆಂಟ್ ಅಲ್ಲಿ ಒಂದು ಮನೆ ಮಾಡುವುದು ವಾಹನ ತಗೊಳ್ಳೋದು ಮದುವೆ ಆಗೋದು ಅದು ಎಲ್ಲ ಕೂಡ ಅಲ್ಲಿ ಆಗುವಂಥದ್ದಮ್ಮ ಈಗಂತೂ ಏನು ಕೂಡ ಇಲ್ಲಮ್ಮ ಅರ್ಥ ಆಯ್ತಾ ಆಯ್ತಮ್ಮ ಅಷ್ಟೊಂದು ಮಾಡ್ಕೊಳಿ ಪ್ರಯತ್ನ ಮಾಡಿಮ್ಮ ಒಳ್ಳೆದಾಗಲಿ ತಾಯಿ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬ ಧನ್ಯವಾದಗಳಮ್ಮ ಓಕೆ ರೈಟ್ ಬಂದ್ಬೇಡ ಸೊ ಮಿಥುನ್ ಲಗ್ನಕ್ಕೆ ಅಲ್ವಾ ಈಗ ಮಿಥುನ್ ಲಗ್ನದವರಿಗೆ ನಿಮಗೆ ವಯಸ್ಸಿಗೆ ಬಂದಂಥ ಹುಡುಗ ಇದ್ದಾರೆ ಹುಡುಗಿದ್ದಾರೆ ಅವರು ಆ್ಯಕ್ಚುಲಿ ಒಂದು ಕಡೆ ಪ್ರೀತಿ ಪ್ರೇಮ ಮಾಡಿನೇ ಮದುವೆ ಆಗ್ಬೋದು ಅಂಥ ಒಂದು ಇಂಡಿಕೇಷನ್ ಯಾಕಂದರೆ ರಾಹು ಮಹಾರಾಜ ನಿಮ್ಮ ಹನ್ನೊಂದೇ ಮನೆಗೆ ಬಂದ ಹನ್ನೊಂದೇ ಮನೆ ಅಂದ್ರೇನು ಪಂಚಮದ ಭಾವ ನಿಮ್ಮ ಮಕ್ಕಳು ಹನ್ನೊಂದೇ ಮನೆ ಅವರ ಪಾರ್ಟ್ನರ್ ಹಾಗಾದರೆ ಅವರ ಪಾರ್ಟ್ನರ್ ಎಲ್ಲಿಂದ ಬಂದಿರ್ತಾರೆ ಯಾವುದೋ ವಿದೇಶದಿಂದ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿಯಿಂದ ಯಾವುದೋ ಅನ್ಯ ಧರ್ಮದಿಂದ ಯಾವುದೋ ಕಲ್ಚರನ್ನು ಪಾಲನೆ ಮಾಡದವರಿಂದ ಕೆಲವರಿಗೆ ಕಲ್ಚರ್ ಪಾಲನೆ ಮಾಡಿದ್ದು ದೇವರಂದರೆ ನಂಬುವುದೇ ಇಲ್ಲ ಜ್ಯೋತಿಷ ಬೇಕಾಗಿಲ್ಲ ಆನಂತರ ವಾಸ್ತು ಅಂದರೆ ಅದರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಸೊ ಇಂಥದ್ದೆಲ್ಲ ಇರುವವರು ಕೂಡ ಅಲ್ವಾ ಭಕ್ತಿನೇ ಇಲ್ಲ ಅಂಥವ್ರು ಕೂಡ ಅವರ ಒಂದು ಪತಿ ಅಥವಾ ಪತ್ನಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಲವ್ ಮ್ಯಾರೇಜ್ ಆಗಿ ಅಟ್ರಾಕ್ಷನ್ ಆಗಿ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಸೊ ನೆನಪಿಟ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ರೈತನೇ ಜಾಗೃತಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ನೋಡಿ ನೀವು ಎಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ತಾನೆ ಎಷ್ಟು ಕಂಟ್ರೋಲ್ ಮಾಡ್ಬೋದು ನೀವು ಸ್ವಲ್ಪ ಮಟ್ಟಿಗೆ ಮಾಡ್ಬೋದಲ್ಲ ಮತ್ತು ಇರ್ತೀರಾ ಇರ್ತೀರ ನನ್ನ ಮಗಳು ಹಾಗೆ ಮದುವೆ ಆದಲು ನನ್ನ ಮಗ ಹೀಗೆ ಮದುವೆ ಅದೋ ಅಯ್ಯೋ ಅಯ್ಯಯೋ ಅಂತೀರ ಓಕೆ ಸೊ ಬಟ್ ಅದಕ್ಕಿಂತ ಮುಂಚೆಯೇ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತಪ್ಪ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ಅಂತ ಹೇಳಿದ್ರೆ ರೈತನೇ ಅದೇ ನಿಮ್ಮ ಒಡ ಹುಟ್ಟಿದವರು ಯಾರಿದ್ರು ಕೂಡ ವಿದೇಶಕ್ಕೆ ಹೋಗಿ ಅವರ ಭಾಗ್ಯ ನಿರ್ಮಾಣ ಆಗುತ್ತೆ ವಿದೇಶದಲ್ಲಿ ಭಾಗ್ಯ ನಿರ್ಮಾಣ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಒಡ ಹುಟ್ಟಿದವರು ಖಂಡಿತ ವಿದೇಶಕ್ಕೆ ಹೋಗ್ಬೋದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಅಂದರೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು ಅಥವಾ ಅಜ್ನಬಿ ವ್ಯಕ್ತಿಗಳ ಜೊತೆಗೆ ಅಂದರೆ ನಿಮಗೆ ಪರಿಚಯನೇ ಇಲ್ಲ ಅಂತ ವ್ಯಕ್ತಿಗಳಿಗೆ ಒಂದಿಗೆ ಸೇರಿ ಕೂಡ ನೀವು ಕೆಲಸ ಮಾಡ್ಕೊಳ್ಬೋದು ಇಂಡಿಕೇಶನ್ ಅದು ನಿಮ್ಮ ಒಡ ಹುಟ್ಟಿದವರು ಅವರಿಗೆ ಭಾಗ್ಯೋದಯ ಅಲ್ಲಿಂದ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ತಂದೆಯವರಿದ್ದಾರೆ ಅವರಿಗೆ ಕೈಗೆ ಸಂಬಂಧಪಟ್ಟಂತೆ ಅಲ್ವಾ ಶೋಲ್ಡರ್ ಮತ್ತು ಕೈಗೆ ಸಂಬಂಧಪಟ್ಟಂತ ತೊಂದರೆಗಳು ಆಗ್ಬೋದು ಅಂತ ಇಂಡಿಕೇಶನ್ ಇದೆ ತಂದೆಗೆ ಹೇಳಬೇಕು ಯಾರಿಗೂ ಹೊಡಿಲಿಕ್ಕೆ ಹೋಗಬೇಡಿಪ್ಪ ಅಲ್ವಾ ಅದಂತ ಹೇಳಿ ಅವರಿಗೆ ಮತ್ತೆ ಇಲ್ಲಿ ಅವರೊಂದು ಡ್ರೈವಿಂಗ್ ಮಾಡ್ತಾರೆ ದೂರ ಹೋಗ್ತಾರೆ ಬಿ ಕೇರ್ಫುಲ್ ಅವರ ಜೊತೆಗೆ ಯಾರಾದರೂ ಹೋಗುವುದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಇದು ಕೂಡ ವರ್ಕ್ ಶುರುವಾಗುತ್ತೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಓಕೆನಾ ರೈಟ್ ಗೊತ್ತಾಯಿತು ಸೊ ಇಷ್ಟು ಸಾಕು ಅಂತ ಇಟ್ಕೊಳ್ತೀನಪ್ಪ ರಾಹುವಿನ ಹೂವಿನ ಬಗ್ಗೆ ಬಾಕಿ ಏನು ಬೇಕಾಗಿಲ್ಲ ತುಂಬ ಪರಿಹಾರ ಏನು ಮಾಡಬೇಕಂತೇನಿಲ್ಲ ನಿಮಗೆ ರಾಹು ಚೆನ್ನಾಗಿ ಕೆಲಸ ಮಾಡ್ತಾನೆ ಡೋಂಟ್ ವರಿ ಓಕೆ ಬಟ್ ನಿಮಗೆ ಗೋಚಾರದಲ್ಲಿ ಶನಿ ಮಹಾರಾಜ ಅಲ್ವಾ ಗೋಚಾರದಲ್ಲಿ ಶನಿ ಮಹಾರಾಜ ಆತ ಎಲ್ಲಿ ಬಂದಿರ್ತಾನೆ ಗೋಚಾರದಲ್ಲಿ ಶನಿ ಮಹಾರಾಜ ಆ್ಯಕ್ಚುಲಿ ಗೋಚಾರದಲ್ಲಿ ಶನಿ ಮಹಾರಾಜ ನಿಮಗೆ ಭಾಗ್ಯ ಸ್ಥಾನಕ್ಕೆ ಬಂದಿರ್ತಾನೆ ಇಷ್ಟೋವರೆಗೆ ಶನಿ ಮಹಾರಾಜ ಅಷ್ಟಮ ಸ್ಥಾನದಲ್ಲಿದ್ದ ಅಷ್ಟಮ ಅಷ್ಟಮ ಸ್ಥಾನದ ಶನಿ ಮಹಾರಾಜಿಂದ ಒಳ್ಳೆ ರಿಸಲ್ಟ್ ಬರ್ತದ ಖಂಡಿತ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದೆ ಪರವಾಗಿಲ್ಲ ಅಂತ ಹೇಳ್ತಾನೆ ಬಾಕಿ ವಿಚಾರದಲ್ಲಿ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಹಣಕಾಸಿನ ವಿಚಾರದಲ್ಲಿ ಸಿಕ್ಕಾಕೋ ಸಿಕ್ಕಾಕ್ಕೊಳ್ಳುವಂಥ ಆತ ಡೆಫಿನೆಟಾಗಿ ಮಾಡಿರ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ನಿಮ್ಮ ತಾಯಿಗೆ ತೊಂದರೆಗಳು ಆಗಿರಬೇಕು ತಾಯಿ ತಾಯಿಯ ವಿಚಾರದಲ್ಲಿ ಸಮಸ್ಯೆಗಳು ತಾಯಿಗೆ ಸಂಬಂಧಪಟ್ಟಂಥ ಎಲ್ಲೋ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಶನಿ ಮಹಾರಾಜ ಕೊಟ್ಟಿರ್ತಾನೆ ಅಂಥ ಒಂದು ಇಂಡಿಕೇಷನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ಶನಿ ಈಗ ಅಷ್ಟಮದಲ್ಲಿದ್ದಂಥ ಶನಿ ಈಗ ಎಲ್ಲಿ ಬಂದುಬಿಟ್ಟ ಭಾಗ್ಯಕ್ಕೆ ಬಂದುಬಿಟ್ಟ ಅಲ್ವಾ ಅಷ್ಟಮದಲ್ಲಿ ಶನಿ ಇದ್ದಾನೆ ಆತ ಭಾಗ್ಯಕ್ಕೆ ಬಂದುಬಿಟ್ಟ ಹಾಗಾದರೆ ಭಾಗ್ಯದ ಶನಿ ಆತ ಮೂಲ ತ್ರಿಕೋನ ರಾಶಿಯಲ್ಲೇ ಬಂದ್ಬಿಟ್ಟ ಈಗ ಓಕೆನಾ ಹಾಗಾದರೆ ಡೆಫಿನೆಟ್ ಆಗಿ ಭಾಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಯಾರಿಗೆಲ್ಲ ಕಲಿಯುವಂಥ ಮಕ್ಕಳಿಗೆ ಕಲಿಯುವ ಹೈಯರ್ ಎಜುಕೇಷನ್ ಮಾಡಬೇಕು ಡೆಫಿನೆಟಾಗಿ ಒಳ್ಳೆ ಹೈಯರ್ ಎಜುಕೇಷನ್ ಆಗುತ್ತೆ ವಿದೇಶಕ್ಕೆ ಹೋಗಬೇಕು ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಟೆಕ್ನಿಕಲಿ ಹೋಗಬೇಕು ಟೆಕ್ನಿಕಲಿ ಮೈಂಡನ್ನು ಬೆಳೆಸ್ಕೊಳ್ಬೇಕು ಟೆಕ್ನಿಕಲಿ ಏನಾದರೂ ಕಲಿಬೇಕಂದಾಗ ಕೂಡ ಅದಕ್ಕೆ ಕೂಡ ಸಂಬಂಧಪಟ್ಟಂತೆ ಆ ಒಂದು ಶನಿ ಮಹಾರಾಜ ಭಾಗ್ಯದಲ್ಲಿ ಇದ್ಕೊಂಡು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೆ ಕೊಡ್ತೇನೆ ಅದಕ್ಕೋಸ್ಕರ ನೀವು ಖಂಡಿತ ಪ್ರಯತ್ನ ಅಂತ ತುಂಬ ಚೆನ್ನಾಗಿದೆ ಓಕೆನಾ ಭಾಳಷ್ಟು ಮಾಹಿತಿ ಇದೆ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಒಂದಷ್ಟು ಲಗ್ನದ ಬಗ್ಗೆ ಇನ್ನೂ ಕೂಡ ಹೇಳಲಿಕ್ಕಿದೆ ಅಪ್ಪ ಖಂಡಿತ ಹೇಳ್ತೀನಪ್ಪ ಬಟ್ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಸೊ ನಮ್ಮ ಜೊತೆ ಮಾತಾಡಿ ಅಂತ ತುಂಬಾ ಚೆನ್ನಾಗಿರುತ್ತೆ ಆನ್ಲೈನ್ ಕನ್ಸಲ್ಟೇಷನ್ ಕೊಡಲಿಕ್ಕೆ ತಯಾರಿದ್ದೇನೆ ಪರವಾಗಿಲ್ಲ ಆ ದಿನಕ್ಕೆ ಒಂದು ಅಥವಾ ಎರಡು ಕನ್ಸಲ್ಟೇಷನ್ ಮಾತ್ರ ಆಗುತ್ತೆ ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ರೈಟ್ ತಾನೇ ಓಕೆನಾ ಅದಕ್ಕೆ ಮೊದಲೇ ಡೀಟೇಲನ್ನು ಅನ್ನು ನೀವು ಕಳ್ಸಿಕೊಡ್ಬೇಕು ನನ್ನ ಫೀಸ್ ಇರ್ತದೆ ಫೀಸ್ ಅನ್ನ ಜಮ ಮಾಡಬೇಕು ಆ ನಂತರ ಹೋಗಿ ನೀವು ನಿಮಗೆ ಜೂಮ್ ಆ್ಯಪಲ್ಲಿ ಅಲ್ಲಿ ನಾನು ಝೂಮ್ ಲಿಂಕ್ ಅನ್ನು ಕಳ್ಸಿ ಅದ್ರ ಮುಖಾಂತರ ನೀವು ಕನೆಕ್ಟ್ ಆದಾಗ ಡೆಫಿನೆಟಾಗಿ ಆಗಿ ನೀವು ಆನ್ಲೈನ್ ಪ್ರಿಡಿಕ್ಷನ್ ಮಾಡಿ ತೋರಿಸ್ತೇನೆ ರೈಟ್ ತಾನೆ ಓಕೆ ಯಾವುದೇ ಜಾತದಲ್ಲಿ ಪರವಾಗಿಲ್ಲ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಇನ್ನು ಸೋಮವಾರದ ನಂತರ ಸೋಮವಾರದವರೆಗೆ ಫುಲ್ ಆಗಿದೆ ಕನ್ಸಲ್ಟೇಷನ್ ರೈಟ್ ಓಕೆ ಸೊ ತುಂಬಾ ಚೆನ್ನಾಗಿದೆ ಈಗೇನು ಮಾಡೋಣ ಬಹಳಷ್ಟು ವಿಚಾರ ಶೇರ್ ಮಾಡಲಿಕ್ಕೆ ಇದ್ರೂ ಕೂಡ ಸಮಯ ಅಭಾವ ಇರುವುದರಿಂದ ನಾವೇನ್ ಮಾಡೋಣ ಆರಾಧ್ಯ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ ಸೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ